ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೋತವ. ಯಾಕಪ್ಪ ಈ ಸಂದರ್ಭದಲ್ಲಿ ಈ ಮನುಷ್ಯ ಬಂದ ನಿಮ್ಗೆ ಅನಿಸ್ತಿರ್ಬೋದು, ಆದರೆ ಸುದ್ದಿ ಹೇಳಿಕ್ ಬಂದಿಲ್ಲ. ನೀವತ್ತು ಒಬ್ಬ ಆಲ್ರೆಡಿ ಸುದ್ದಿ ಆದಂತಹ, ಸುದ್ದಿಗೆ ಸುದ್ದಿ ಕೊಡುತ್ತಿರುವಂತಹ ಜನರೊಂದಿಗೆ, ಮಕ್ಕಳೊಂದಿಗೆ ಬೆರೆತು ತಮ್ಮ 60 ವರ್ಷಗಳನ್ನು ಕಳೆದಂತಹ, 60 ವರ್ಷಗಳ ಡಾಕ್ಟರ್, ಮಕ್ಕಳ ಮೇಲೆ ಅಭ್ಯಾಸ ಮಾಡಿ ಡಾಕ್ಟರ್ ಲಕ್ಷ್ಮಣ್ ಸಾಬು ಚೌರಿ, ಇವ್ರ ಬಗ್ಗೆ ಒಂದೆರಡು ಮಾತು ಮಾತಾಡೆ. ಬಾದು ಸರಿಬೇಕಂತ ಬಂದು ಕೂತಿದ್ದೀನಿ ನಿಮ್ಮ ಜೋಡಿ. ಈಗ ಯಾಕಪ್ಪ ಈ ಮಾತು ಮಾತಾಡ್ಬೇಕಾಗಿದೆ, ಅವರು ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಬಡತನದ ಮೇಲೆ ಬಂದಂಥವ್ರು, ನೋವನ್ನು ಕಂಡು ಬೆಳೆದವರು. ಪ್ರೈವೇಟ್ ಶಾಲೆಗಳಲ್ಲಿ ಅಲ್ಲಿ ಮ್ಯಾನೇಜ್ಮೆಂಟಿಂದ, ಅವರ ತೊಂದರೆಗಳಿಂದ, ಎಲ್ಲ ಕೊಟ್ಟಂತಹ ಸಹಾಯ ಸಹಕಾರದಿಂದ ಬೆಳೆದ ಜೊತೆಗೆ ಮಕ್ಕಳನ್ನು ಸಹಿತ ಬೆಳೆಸುವಂಥ ಮನೋವೃತ್ತಿಯನ್ನು ಬೆಳೆಸ್ಕೊಂಡಂಥವ್ರ ಹಸಿವನ್ನು ಸಮೀಪದಿಂದ ಉಳಿದವರ, ಅವ್ರ ಬಗ್ಗೆ ನಮಗೆಲ್ಲ ಹೆಮ್ಮೆ. ಯಾಕಪ್ಪ ಅಂತಂದರೆ ಮಕ್ಕಳು ತಯಾರು ಮಾಡ್ತಾ ಇರ್ತಾರೆ ಈ ದೇಶದ ಮಕ್ಕಳನ್ನು, ಅದು ಸರ್ಕಾರಿ ಶಾಲೆ ಅನ್ನೋಕ್ಕಿಂತ ಅನುದಾನದ ಶಾಲೆಯಲ್ಲಿ, ಅಲ್ಲೂ ಸಹ ಬಡ ಮಕ್ಕಳು ಹೆಚ್ಚಿಗಿರ್ತಾರೆ. ಅಂಥ ಮಕ್ಕಳ ಜೊತೆಗೆ ಮಕ್ಕಳಾಗೆ ಮಕ್ಕಳನ್ನ ನಿರ್ಮಾಣ ಮಾಡುವಂಥ, ಭವಿಷ್ಯದ ಪ್ರಶ್ನೆಗಳನ್ನು ತಯಾರು ಮಾಡುವಂಥ ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡಿಸೋದಕ್ಕಿನ್ನ ವಿಶೇಷವಾದಂಥ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೊತೆ ಕರ್ಕೊಂಡು ಬರ್ತಾ ಇದ್ದೀವಿ. ಅವರು ಜಯಣ್ಣ ಮಾದರ್ ಅಂತ, ಡಾಕ್ಟರ್ ಜಯಣ್ಣ ಮಾದರ್ ಅಂತೇಳೆ, ಕಲಾಕಾರರು, ಪ್ರಾಚಾರ್ಯರು, ಜೊತೆಗೆ ಕಲೆಯನ್ನು ಬೆಳೆಸುವಲ್ಲೇ ತಮ್ಮನ್ನು ತೊಡಗಿಸ್ಕೊಂಡಂಥವ್ರು, ಗೋಗಾ ನಾಡಿನ ತುಂಬ ತಮ್ಮದೇ ಛಾಪ, ತಮ್ಮದೇ ಅಂತ ವ್ಯಕ್ತಿತ್ವ ಗುಡಿಸಿದವರು, ಅವರಿಬ್ಬರು ನಿಮ್ಮ ಜೋಡಿ ಮಾತಾಡ್ತಾರೆ. ವಿಶೇಷವಾಗಿ ಮಾತಾಡೋಸು ಉದ್ದೇಶ ಏನಂದರೆ, ನಮ್ಮ ಮಕ್ಕಳಿಗೆ ಅವರು ಆದರ್ಶ ಆಗಬೇಕಾಗಿದೆ. ಚೌರಿ ಅವ್ರ ಜೊತೆಗೆ ನಮ್ಮ ಜಯಣ್ಣವರು, ಅವರಿಬ್ಬರು ಇವತ್ತು ನಿಮ್ಮೊಂದಿಗೆ ಮಾತಾಡ್ತಾರೆ. ಯಾಕಪ್ಪ ಅಂತಂದರೆ ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೇಕು, ಮಕ್ಕಳ ಸಾಹಿತ್ಯ ಹೇಗಿರ್ತಾರೆ, ಜೊತೆಗೆ ಒಬ್ಬ ಶಿಕ್ಷಕ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ, ಒಬ್ಬ ಬಡತನದಲ್ಲೂ ಸಹಿತ ಏನೇನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳೇ ಡಿಸ್ಕಷನ್ ಮಾಡ್ತಾರೆ. ಅವರ ನೀವು ಕೂತ್ಕೊಂಡು ಕೇಳಿರಿ, ನೋಡಿರಿ, ನಿಮ್ಗೆ ಸರಿ ಅನಿಸ್ರೆ ಲೈಕ್ ಮಾಡಿರಿ, ಡಿಸ್ಲೈಕ್ ಆದ್ರೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಹೇ ಸೀತಾರಾಮ್, ಇದು ಎಲೆಯ ಮರಿಯಲ್ಲಿರುತ್ತಿರುತ್ತ ಕಾಯಿಗಳನ್ನು ಪರಿಚಯಿಸುವ ಕೆಲಸ ಅಷ್ಟೇ ಅಲ್ಲ, ಸಮಾಜಕ್ಕೆ ನಾಳೆ ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿಯನ್ನು ತಯಾರು ಮಾಡೋದು ಒಂದು ಕೇಂದ್ರ ಶಕ್ತಿಗಳನ್ನು ನಿಮ್ಗೆ ಪರಿಚಯಿಸುವ ಒಂದು ಜವಾಬ್ದಾರಿಯಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ದಯವಿಟ್ಟು ತಾವಿಬ್ಬರು ಬರಬೇಕು, ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಅವರಿಬ್ಬರು ಕೇಳ್ತಾ ಇದ್ದೀನಿ. ಜಯಣ್ಣ ಅವರು ಮತ್ತು ಜೊತೆಗೆ ಚೌರಿ ಅವರು ಬರ್ತಾ ಇದ್ದಾರೆ, ದಯವಿಟ್ಟು ಆಗಮಿಸಿ. ಹೇ ಸೀತಾರಾಮ್ ವೀಕ್ಷಕರಿಗೆ ನಮಸ್ಕಾರ. ನಾನು ಜಯಣ್ಣ ಸಿದ್ದಪ್ಪ ಮಾದರ್. ನನ್ನೊಂದಿಗೆ ಇವತ್ತು ಮಕ್ಕಳ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ಅಜಿತ್ ಬಾಣೆ ಹೊಸ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ನನ್ನ ಆತ್ಮೀಯ ಗೆಳೆಯರು ಮತ್ತು ಗೋಕಾವಿ ಗೆಳೆಯರ ಬಳಗದ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರೊಂದಿಗೆ ಒಂದಿಷ್ಟು ಮಾತುಕತೆಗಳನ್ನು ಹಂಚಿಕೊಳ್ಳಕ್ಕೆ ನಿಮ್ಮೆದುರಿಗೆ ನಾನು ಕೂತ್ಕೊಂಡಿದ್ದೀನಿ. ನಮಸ್ಕಾರ ಲಕ್ಷ್ಮಣ್ ಚೌರಿ ಸರ್ ಅವರಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಆಚಾರ್ಯರು, ಪ್ರಾಚಾರ್ಯರಾದಂಥ ಜಯಾನಂದ್ ಮಾದರ್ ಅವರು ಮತ್ತು ವೀಕ್ಷಕರಿಗೆ ನಮಸ್ಕಾರಗಳು ಸರ್. ಲಕ್ಷ್ಮಣ್ ಚೌರಿ ಸರ್, ತಮ್ಮದು ಮೂಲ ಯಾವರು? ಸರ್ ನಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮ ಸರ್. ಅಡಿಹುಡಿ ಗ್ರಾಮದವರು. ಅಲ್ಲಿಂದ ತಾವು ಕುರ್ಚಿಗೆ ಬಂದ್ರಿ? ಹೌದು ಸರ್. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುರ್ಚಿಗೆ. ಹೌದು ಸರ್. ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಮಕ್ಕಳಿಗಾಗಿ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಿ ಅಂತ ನಾನು ಕೇಳಿದ್ದೀನಿ. ನೀವು ಸಂಸ್ಥೆ ಕಟ್ಟಿದ್ದು ಯಾವಾಗ ಮತ್ತು ಮಕ್ಕಳಿಗಾಗಿ ಪರಿಶ್ರಮ ಪಡಬೇಕು ಅನ್ನುವಂಥ ಆಲೋಚನೆ ಬಂದದ್ದು ಯಾವಾಗ ಅನ್ನುವಂಥದ್ದು ಕೆಲಸ? ನಾನು ಜಮಖಂಡಿಯಲ್ಲಿ ಡಿಗ್ರಿ ಮಾಡ್ತಾ ಇದ್ದೀರಿ ಸರ್. ಮಾಡೋ ಸಮಯದಲ್ಲಿ ಕನ್ನಡ, ಕನ್ನಡದ ಅಭಿಮಾನ, ಕನ್ನಡದ ಕೆಚ್ಚು, ನನಗೆ ಕನ್ನಡ ಗುರುಗಳಾದಂಥ ಪಾಟೀಲ್ರವರು ನನಗೆ ತುಂಬಿದ್ರು ಸರ್. ಆವಾಗ ನಾನು ಮುಂದೆ ಎಜುಕೇಷನ್, ನಾನು ಮುಂದುವರ್ಸೋಕ್ಕಿಂತ ನಾನು ಡಿಗ್ರಿ ಮುಗಿಸ್ಕೊಂಡು ನಾನು ಟಿ ಸಿ ಎಸ್ ಮುಗಿಸ್ಕೊಂಡಿದ್ದೀರಿ ಸರ್. ಅವಾಗೊಂದು ಏನಾದರೂ ಒಂದು ಶಾಲೆ ತೆಗಿಬೇಕು, ಎಲ್ಲಿ ತೆಗಿಬೇಕಂದಾಗ ಕುಡ್ಚಿಯೊಳಗೆ ಕನ್ನಡದ ಗಂಧ ಗಾಳಿ ಏನೂ ಇರಲಿಲ್ಲ ಸರ್. 1987 ಸರ್. ಆವಾಗ ಡಿಗ್ರಿ ಮುಗಿಸ್ಕೊಂಡು ಬಂದು ಕೂಡಲೇ ಒಂದು ಶಿಕ್ಷಣ ಸಂಸ್ಥೆ ತೆಗೆದಿರಿ ಸರ್, ಕುಡ್ಚಿಯಲ್ಲಿ ಸರ್. ಕುರ್ಚಿ ಅಂದ ತಕ್ಷಣವೇ ಅಲ್ಲಿ ಉರ್ದು ಭಾಷಿಗರ ಸಂಖ್ಯೆ ಅಧಿಕ ಪ್ರಮಾಣದಲ್ಲಿರುವಂಥದ್ದು ಮತ್ತು ಕುರ್ಚಿ ಮೂಲತಃ ಅದು ಗಡಿಭಾಗದಲ್ಲಿರುವಂಥದ್ದು. ಅಲ್ಲಿ ನೀವು ಕನ್ನಡವನ್ನು ಉಳಿಸೋದಕ್ಕಾಗಿ, ಕನ್ನಡದ ಮಕ್ಕಳಿಗೆ ಕನ್ನಡದ ಶಿಕ್ಷಣ ಭಾಷೆಯನ್ನು ಕಲಿಸೋದಕ್ಕಾಗಿ ಈ ಸಂಸ್ಥೆ ತೆಗೆಯುವಂಥ ಸಂದರ್ಭದೊಳಗೆ, ಆರಂಭ ಮಾಡುವಂಥ ಸಂದರ್ಭದೊಳಗೆ ಕುರ್ಚಿ ಜನತೆ ನಿಮಗೆ ಯಾವ ರೀತಿ ಸಹಕಾರ ಕೊಡ್ತು? ಸರ್ ಆರಂಭದಲ್ಲಿ ನನಗೆ ಯಾವ ಸಹಕಾರ ಕೊಡಲಿಲ್ಲ ಸರ್. ನಂತರ
ನಾನೇ ಬದಲಾದನೆ ಸರ್. ಅವ್ರು ಬದಲು ಮಾಡ್ಬೇಕಂತ ಹೋದವ ನಾನೇ ಬದಲಾದೇನೆ ರೀ. ನನ್ನ ಆಚಾರ ವಿಚಾರ ಸ್ವಭಾವ ಸಂಸ್ಕಾರ ವೃತ್ತಿ ದೃಷ್ಟಿಯನ್ನೆಲ್ಲ ಬದಲಿಸ್ಕೊಂಡು ಅವರಂತೆ ನಾನು ಆಗಿ ನಾನು ಆರಂಭ ಮಾಡಿದೆ ಸರ್. ಕನ್ನಡ ಅಕ್ಷರಗಳನ್ನು ದನಕಾಯಿ ಹುಡುಗರಿಗೆ ಸರ್, ಶಾಲೆ ಬಿಟ್ಟಂಥ ಮಕ್ಕಳಿಗೆ ಸರ್, ಬೇರೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಟ್ಯೂಷನ್ ರೂಪದಲ್ಲಿ ನಾನು ಕನ್ನಡವನ್ನು ಪ್ರಾರಂಭ ಮಾಡಿದಿರಿ ಸರ್. ನನ್ನನ್ನು ಎಲ್ಲ ಕನ್ನಡದಲ್ಲೇ ಪ್ರಾವೀಣ್ಯತೆ ಪಡ್ಕೊಂಡು ನೋಡಿಕೊಂಡು ನನ್ನ ಮೇಲೆ ಧೈರ್ಯ ಬಂತರಿ ಸರ್. ಆವಾಗ ಕನ್ನಡ ಶಾಲೆ ನೀವು ಆರಂಭ ಮಾಡಿರಿ, ನಿಮ್ಮ ಒಟ್ಟಿಗೆ ನಾವೆಲ್ಲ ಇರ್ತೀವಿ ಅಂಥೇಳಿ ಎಲ್ಲ ಜಾತಿ ಜನಾಂಗದವರೆಲ್ಲರೂ ನನ್ನೊಟ್ಟಿಗೆ ಕನ್ನಡ ಬೆಳೆಸೋ ಸಲುವಾಗಿ ಅವರೆಲ್ಲ ಸನ್ನದ್ಧರಾದ್ರು ಸರ್. ನಾನು ಅದೇ ಧೈರ್ಯದಿಂದ ನಾನು ಮುಂದುವರೆದೆ ಸರ್. ಬಹಳ ಸಂತೋಷ. ನೀವು ಮೂಲತಃ ಜಮಖಂಡಿ ತಾಲೂಕಿನ ಅಡಿಹುಡಿಯವರು, ಅಲ್ಲಿಂದ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಕುರ್ಚಿಗೆ ಬಂದ್ರಿ. ಸರಿ ಸರ್. ಈ ಅಡಿಹುಡಿ ಮತ್ತು ಕುರ್ಚಿ ಆದಮೇಲೆ ಗೋಕಾವಿಗೆ ನಿಮ್ಮ ನಂಟು ಯಾವ ಥರ ಬೆಳೀತು? ಸರ್, ನಾನು ಮದುವೆ ಆದ ನಂತರ ಗೋಕಾಕದಲ್ಲಿ ಸಂಬಂಧ ಬೆಳೀತಿರಿ ಸರ್. ಇಲ್ಲಿ ಸುಶೀಲಾ ಜೇಡರ್ ಅಂತ ಹೇಳಿ ಒಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕರು, ಜೇಡರ್ ಮಾಸ್ತರ್ ಅಂತ ಇಲ್ಲಿ ಗೋಕಾಕದೊಳಗೆ ಬಹಳ ಪ್ರಸಿದ್ಧ ಶಿಕ್ಷಕರೊಬ್ರು. ಹೌದು ಸರ್, ಹೌದು ಸರ್. ಅವರೇ ನಿಮ್ಮ ಮಾವಂದಿರು? ಅವ್ರು ನಮ್ಮ ಮಾವಂದಿರು ಸರ್. ಅವ್ರ ಮಗಳನ್ನು ನಾನು ಮದುವೆ ಮಾಡಿಕೊಂಡ ನಂತರ ಈ ಕುರ್ಚಿಯ ಕರದಂಟಿನ ನಂಟು, ಈ ಅಳೆಯನ್ನ ನಂಟು ಆರಂಭ ಆಯ್ತು ಸರ್. ಅದು ಅಡಿಹುಡಿ ನಿಮ್ಮ ಜನ್ಮಭೂಮಿ, ಕುರ್ಚಿ ನಿಮ್ಮ ಕರ್ಮಭೂಮಿ, ಈ ಎರಡರ ಮಧ್ಯದೊಳಗೆ ಗೋಕಾವಿ ಕರದಂಟಿನ ಸಿಹಿ, ಈ ಮೂರು ಊರುಗಳನ್ನು ನೀವು ಯಾವ ರೀತಿ ಸ್ವೀಕಾರ ಮಾಡ್ತೀರಿ? ಸರ್, ಇದಕ್ಕೆ ನಾನು ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಜೀವೋಡಿ ಗಾಡ್ ಅಂತ ಕರಿತೀನಿ ಸರ್. ಇದನ್ನು ಅದೇ ರೀತಿಯಲ್ಲೇ ನೋಡ್ತೀನಿ ಸರ್. ಪಾಲನೆ ಪೋಷಣೆ ವಿನಾಶ ಈಗ ಹೆಂಗೆ ಎಲ್ಲೋ ಏನೋ ನಾವು ಕೇಳ್ತಿರ್ತೀವಿ ಸರ್. ಅದಕ್ಕೆ ನಾನು ಇದಕ್ಕೆ ಎಲ್ಲರೂ ಈ ಟ್ರ್ಯಾಂಗಲ್ದಲ್ಲಿ ದೇವರು ಅಂತೇಳಿ ಭಾವಿಸ್ಕೊಂಡಿದ್ದೀನಿ ಸರ್. ಯಾಕಂದರೆ ಗೆಳೆಯರ ಬಳಗದಲ್ಲಿ ನಾನು ಬರೆದಿದ್ದರೆ ಪ್ರಾಚಾರ್ಯರಾದಂಥ ಜಯನಂದ್ ಮಾಧರ್ ಅವರು ನನಗೆ ಪರಿಚಯಕ್ಕೆ ಇದ್ದಿಲ್ಲ ಸರ್. ನಾನು ತುಟಿ ಬಿಚ್ಚಲಾರ್ದ ಮಾತಾಡುವಂಥ ಒಂದು ಮೂಲೆಯೊಳಗೆ ಕೊಡುವಂಥ ಮನುಷ್ಯರು ಸರ್. ಮೂಲತಃ ನನ್ನನ್ನು ನೀವು ಏನು ಮಾಡಿದಿರಿ ಅಂದ್ರೆ ಮುಂದೆ ಬರ್ರಿ ಅಂತ ಕರೆದ್ರಿ, ಎಷ್ಟೋ ವೇದಿಕೆಗಳಿಗೆ ಪರಿಚಯ ಮಾಡಿದಿರಿ, ಜೊತೆಗೆ ಇನ್ನು ರಾಜ್ಯ ರಾಷ್ಟ್ರಮಟ್ಟಕ್ಕೂ ನನ್ನ ಪರಿಚಯ ಮಾಡೋಕ್ಕೆ ಕಾರಣ. ಆ ಥರ ಅಲ್ಲ, ನಾನೊಬ್ಬ ನಿಮ್ಮನ್ನು ಪರಿಚಯ ಮಾಡಿದ್ದೀನಿ ಅಂತ ಅನ್ನೋ ಮಾತನ್ನು ನಾನು ಒಪ್ಕೊಳ್ಳೋದಿಲ್ಲ. ನಿಮ್ಮ ಕ್ರಿಯಾಶೀಲತೆ, ನಿಮ್ಮ ಸೇವಾ ಮನೋಭಾವ ಮತ್ತು ಸಮಾಜಕ್ಕೆ ನಿಮ್ಮನ್ನು ತೊಡಗಿಸಿಕೊಂಡು ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಒಂದು ತುಡಿತ ನಿಮ್ಮನ್ನು ಇಷ್ಟು ಮಟ್ಟಕ್ಕೆ ಏರಿಸಿರುವಂಥದ್ದನ್ನು ನಾವೆಲ್ಲ ಗಮನಿಸಿದ್ವಿ. ನೀವು ಈ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಾನೆ ಒಬ್ಬ ಮುಖ್ಯೋಪಾಧ್ಯಾಯರಾಗಿ, ಮುಖ್ಯೋಪಾಧ್ಯಾಯರಾಗಿ ಸಂಸ್ಥೆಯನ್ನು ಕಟ್ಟುವಂಥ ಸಂದರ್ಭದೊಳಗೆ ಅಥವಾ ಶಾಲೆಯನ್ನು ಆರಂಭ ಮಾಡುವಂಥ ಸಂದರ್ಭದೊಳಗೆ ಅಲ್ಲಿ ರಾಜಕೀಯ ಒತ್ತಡ ಏನಾದರೂ ನಿಮಗೆ ಬಂದಿತ್ತ ಅಥವಾ ಪ್ರಭಾವ ಏನಾದರೂ ನಿಮ್ಮ ಮೇಲೆ ಬೀರಿತ್ತ? ಸರ್, ಯಾವ ನನ್ನ ವ್ಯಕ್ತಿತ್ವಕ್ಕೆ ಯಾವ ರಾಜಕೀಯ ಒತ್ತಡನು ಪ್ರಭಾವ ಬೀರಲಿಲ್ಲ ಸರ್. ಯಾಕಂದ್ರೆ ನಾನು ಎಲ್ಲರೊಳಗೂ ಒಂದಾದ್ರೆ ಸರ್, ಸರ್ವರೋಳು ಒಂದೊಂದು ನುಡಿಗಲಿತು ವಿದ್ಯಾ ಪರ್ವತವೇ ಹೆಂಗಾದೋ ಸರ್ವಜ್ಞ, ಆ ರೀತಿಯಾಗಿ ಎಲ್ಲರಲ್ಲಿ ಒಂದಾಗಿ ನಾನು ಅವರಂತೆ ಆಗಿಬಿಟ್ಟಿನಿ ಸರ್. ಅದಕ್ಕಾಗಿ ನನಗೆ ಯಾವುದೇ ಕುಂದು ಕೊರತೆಗಳು ತೊಂದರೆಗಳು ಕೂಡ ಆ ಸಮಯದಲ್ಲಿ ಬರಲೇ ಇಲ್ಲ ಸರ್. ಬಹಳ ಸಂತೋಷ. ನೀವು ಕುರ್ಚಿ ಪರಿಸರದೊಳಗೆ ಶೈಕ್ಷಣಿಕ ರಂಗದೊಳಗೆ ಎಷ್ಟು ಕೆಲಸ ಮಾಡಿ ಗುರುತಿಸಿಕೊಂಡಿದ್ದೀರೋ ಅಷ್ಟೇ ಒಂದು ಆ್ಯಂಗಲ್ದೊಳಗೆ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಆ ಭಾಗದೊಳಗೆ ನೀವು ಜನಜನಿತರಾಗಿದ್ದೀರಿ. ಈ ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಈ ಸಾಹಿತ್ಯ ಸಂಸ್ಕೃತಿಯ ಚಟುವಟಿಕೆಗಳು ನಿಮಗೆ ಯಾವ ರೀತಿ ಪೂರಕವಾದವು? ಸರ್, ಸಾಹಿತ್ಯ ಸಂಸ್ಕೃತಿ ನನ್ನ ಹೃದಯದ ಅವಿಭಾಜ್ಯ ಅಂಗ ಸರ್. ಯಾಕಂದ್ರೆ ನಾನು ಅದನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಸಂಸ್ಕೃತಿಯನ್ನು ಬಿಟ್ಟು ಶಿಕ್ಷಣ ಇಲ್ಲ, ಶಿಕ್ಷಣವನ್ನು ಬಿಟ್ಟು ಸಾಹಿತ್ಯ ಇಲ್ಲ. ಹೌದು, ಒಂದೇ ನನ್ನದು ಎರಡು ಮುಖದಂತೆ ನಾನು ಇದನ್ನು ನನಗೆ ಒಂದು ಶಿಕ್ಷಣದಲ್ಲಿ ಬರೆದುಕೊಂಡು ಹೋದಿರಿ ಸರ್. ಹೌದು. ನೀವು ಇತ್ತೀಚೆಗೆ ಕಳೆದ ಒಂದು ವರ್ಷದ ಹಿಂದೆ ಒತ್ತಕ್ಷರ ಇರಲಾರ್ದಂಥ ಸಾಹಿತ್ಯವನ್ನು ಬಳಸಿಕೊಂಡು ಅಥವಾ ಒತ್ತಕ್ಷರವಿಲ್ಲದ ಕಥೆಗಳನ್ನು ಬರೆದು ಈ ವಿಶ್ವ ದಾಖಲೆಯನ್ನು ಮಾಡಿದ್ದೀರಿ. ಈ ಒತ್ತಕ್ಷರ ಬರೆಯುವಂಥ ಪ್ರಯೋಗ ಅಥವಾ ಈ ಪರಿಕಲ್ಪನೆ ನಿಮಗೆ ಯಾವ ರೀತಿಯಿಂದ ಮೂಡಿಬಂದದ್ದು? ಸರ್, ನನಗೆ ಎರಡು ಮೂರು ಆ್ಯಂಗಲ್ದಲ್ಲಿ ಬಂತರಿ ಸರ್. ಕುರ್ಚಿ ಪರಿಸರಕ್ಕೆ ಹೋದಾಗ ಅಲ್ಲಿ ನನ್ನೊಟ್ಟಿಗೆ ಆ ಊರಿನಲ್ಲಿ ಇರೋರೆಲ್ಲರೂ ಈಜಾರದವರು ಹಜಾರ್ ಮುಂದೆ ಅಂತ ಹೇಳುವಂತ ಕುರ್ಚಿ ಪ್ರದೇಶದೊಳಗೆ ಎಲ್ಲರೂ ಉರ್ದುಮಯ ಆಗಿತ್ತರಿ. ಹೌದು, ಅಲ್ಲಿ ಕನ್ನಡ ಕಲಿಸ್ಬೇಕು ಅನ್ನೋದು ಒಂದಿತ್ತರಿ ಒಂದು ತುಡಿತ. ಆದ್ರೆ ಮಕ್ಕಳೆಲ್ಲರೂ ಕನ್ನಡಕ್ಕೆ ಬರ್ತಿದ್ದಿಲ್ಲ ಸರ್. ಯಾಕಂದ್ರೆ ಕನ್ನಡ ಕಠಿಣ ಆಗ್ತಿತ್ತು ಸರ್. ಉರ್ದು ಬಹಳ ಫ್ಲೂಯೆಂಟ್ ಸೂಕ್ಷ್ಮ ಭಾಷೆ ರೀ ಸರ್. ಮೇಲಾಗಿ ಅದು ಅಲ್ಲಿ ಜನತೆಗೆ ಅದು ಮಾತೃಭಾಷೆ ಉರ್ದು. ಮಾತೃಭಾಷೆ ಮಾತೃಭಾಷೆಯನ್ನ ಬಿಟ್ಟು ಅನ್ಯ ಭಾಷೆಯನ್ನ ಕಲಿಯೋದಕ್ಕೆ ಮಕ್ಕಳ ಮನಸ್ಸನ್ನು ನೀವು ಯಾವ ರೀತಿಯಿಂದ ಗೆದ್ರಿ? ಅದಕ್ಕೆ ನಾ ಏನ್ ಮಾಡಿದ್ರಿ ಸರ್, ಕನ್ನಡಕ್ಕೆ ಯಾರು ಬರೋದಿಲ್ಲ ಅಂದ್ರೆ ಕನ್ನಡಕ್ಕೆ ಎಲ್ಲರೂ ಬರಬೇಕು ಅನ್ನೋ ಹಂಗ ಒಂದೇನೇನು ಆಲೋಚನೆ ಮಾಡಿದ್ರಿ ಸರ್. ಒಂದು ವಾತಾವರಣ ಸೃಷ್ಟಿ ಮಾಡಿದ್ರಿ. ನಾನು ಒಂದೇ ಇಂಗ್ಲಿಷ್ ಅಭ್ಯಾಸ ಮಾಡೋದು ಒಂದು ಇದು ಬಂತ್ರಿ ಸರ್. ಓ ಎನಿ ಒನ್
TWO, 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 THR3, 99 ಹಿಂಗೆಲ್ಲ ನೋಡಿದ್ರಿ, ಒಂದರಿಂದ 99 to 100 ಸರ್ ಅಲ್ಲಿಗೆ ಎ ಅಕ್ಷರ ಬರೋದೇ ಇಲ್ಲ ಸರ್. ಇದೊಂದು ಬಹಳ ಎ ಅಕ್ಷರ ಬರೋದೇ ಇಲ್ಲ ಸರ್. ಅದಕ್ಕಾಗಿ ಈ ತರನಾಗಿ ನಾ ಯಾಕೆ ಆಲೋಚನೆ ಮಾಡಬೇಕು ಅಂದ್ರೆ ಹೊಸ ಪರಿಕಲ್ಪನೆ, ನಮ್ಮ ಕನ್ನಡದ ಕನ್ನುವ ಬಿ ಎಂ ಶ್ರೀಕಂಠ ಅವರು ಒಂದು ಇದನ್ನ ಕಾವ್ಯ ಪ್ರಯೋಗ ಮಾಡಿದ್ರು ಸರ್ ಮೊದಲು. ಹೌದು ಹೌದು. ಇದನ್ನ ನಾನು ಒತ್ತಕ್ಷರಿಲ್ಲದೆ ಇದನ್ನ ಬರಿಬೇಕು ಅಂತ ಹೇಳಿ ಏನೋ ಬರೆದ್ರು ಸರ್. ಆ ಬರೆದ ನಂತರ ಅವ್ರು ಏನ್ ಮಾಡಿದ್ರು ಸರ್, ಅವ್ರಿಗೆ ಅವರು ದೊಡ್ಡ ಪ್ರಾಖಂಡ ಪಂಡಿತರು ಸರ್, ಅವರೆಲ್ಲ ಬರಿಬಹುದಾಗಿತ್ತರಿ. ಅವ್ರಿಗೆ ಕೊನೆ ಮಾಡಿದ ದಿವಸದಲ್ಲಿ ಒಂದು ಸೂಚನೆ ಬರೀತಾರೆ ಸರ್, ಒಂದು ಅಕ್ಷರ ಮತ್ತೊಮ್ಮೆ ಮತ್ತೊಮ್ಮೆ ಪುನರಾವರ್ತನೆ ಅದಲ್ಲಿ ಅದು ಒತ್ತು ಎಂದು ಭಾವಿಸಬೇಕು ಅಂತ ಬರ್ತಿದ್ರು ಸರ್. ಆದ್ರೆ ನಾ ಈ ಒತ್ತಕ್ಷರ ಇಲ್ಲದ ಬರಿಬಹುದಲ್ಲ ಅಂತ ಹೇಳಿ ಆಲೋಚನೆ ಮಾಡಿದ್ರಿ ಸರ್. ಆ ರೀತಿಯಾಗಿ ಪ್ರಯೋಗ ಮಾಡಿದ್ರಿ ಸರ್. ಆ ಪ್ರಯೋಗ ತಮ್ಮೆಲ್ಲರ ಮುಂದೆ ಇಟ್ಟಾಗ ನಿಮ್ಮ ಮುಂದೂ ಕೂಡ ಇಟ್ಟಿನಿ ಸರ್. ಅದನ್ನ ನೀವೇನ್ ಮಾಡಿದ್ರಿ ಅಂದ್ರೆ, ಇಲ್ಲ ಸರ್ ಇದನ್ನ ಒಂದು ಇದಕ್ಕೆ ಟೈಟಲ್ ಕೊಡ್ರಿ, ಇದಕ್ಕೆ ಈ ಪುಸ್ತಕಕ್ಕೆ ನಾಮದೇ ಇಡ್ರಿ ಅಂತ ಹೇಳಿದಾಗ ನೀವೇನಂದ್ರಂದ್ರೆ, ಇಲ್ಲ ಇದು ಚೌರಿಸಿನ ಕಥೆನ ಆಗ್ಬೇಕಂತ ಹೇಳಿ. ನೀವು ಚೌರಿ ಆದ್ದರಿಂದ ಇನ್ನೊಂದು ಕಥೆಯ ಶೀರ್ಷಿಕೆಯನ್ನ ಪುಸ್ತಕಕ್ಕೆ ಇಡೋದಕ್ಕಿಂತ ನಿಮ್ಮ ಕಥೆಗಳೇ ಆಗಿರೋದ್ರಿಂದ ಅದಕ್ಕೆ ಚೌರಿಸಿನ ಕಥೆಗಳು ಅನ್ನುವಂತ ಶೀರ್ಷಿಕೆಯನ್ನ ಇಟ್ಟಂತ ಸಂದರ್ಭವನ್ನ ನೆನಪಿಸಿದ್ರು, ಬಹಳ ಸಂತೋಷ. ಇನ್ನೊಂದು ಚೌರಿ ಸರ್ ಅವರೇ, ಈ ಸಾಹಿತ್ಯದ ಒಲವು ನಿಮ್ಗೆ ಯಾವ ರೀತಿಯಿಂದ ಮೂಡಿ ಬಂತು? ನಿಮ್ಮ ವಂಶ ಪಾರಂಪರವಾಗಿ ಯಾರಾದರೂ ಇದ್ರ ಅಥವಾ ಬೇರೆ ಸಾಹಿತ್ಯ ನಿಮ್ಮ ಮೇಲೆ ಪ್ರಭಾವ ಬೀರ್ತ ಸರ್? ನನಗೆ ನಾನು ಕಾಲೇಜ್ಗೆ ಎಂಟರ್ ಆದಾಗ್ರಿ ಸರ್, ಅದೇ ಕಾಲೇಜ್ ಎಂಟರ್ ಆದ ಒಂದು ಮರನೇ ದಿವಸಕ್ಕರಿ ಸರ್, ನಮ್ಮ ಕನ್ನಡದ ಮೇರು ಪರ್ವತ ಕುವೆಂಪುರವರು ನಮ್ಮ ಕಾಲೇಜ್ಗೆ ಬಂದ್ರು ಸರ್. ಓಹೋ, ಎಲ್ಲಿ? ಜಮಖಂಡಿ. ಜಮಖಂಡಿ ಕಾಲೇಜ್ಗೆ ಬಂದ್ರು ಸರ್. ಅವಾಗ ಅವ್ರನ್ನ ನೋಡಿ ಆಗಾಗಲೇ ಅವ್ರ ಬಗ್ಗೆ ನಾವು ಪಾಠದಲ್ಲಿ ಚಟುವಟಿಕೆಗಳಲ್ಲಿ ಕುವೆಂಪು ಅವ್ರನ್ನ ನನ್ನ ತಲೆಯಲ್ಲೇ ತುಂಬಿಕೊಂಡು ಬಿಟ್ಟಿದ್ರಿ ಸರ್. ಅವಾಗ ಅವ್ರನ್ನ ನೋಡಿದ ತಕ್ಷಣ ನಾನು ಒಬ್ಬ ಕವಿ ಆಗ್ಬೇಕಲ್ಲ, ಇಂಥವ್ರು ಆಗ್ಬೇಕಲ್ಲ, ಆಗದಿದ್ರು ಕೂಡ ಅಂಥವ್ರನ್ನ ಓದ್ಬೇಕಲ್ಲ ಅನ್ನುವಂಥ ಲವಲೈಕ್ವಾಗಿ ನನ್ನಲ್ಲಿ ತೊಡಗಿದ್ರಿ ಸರ್. ಅದಕ್ಕೆ ನನ್ನ ವಿದ್ಯಾಗುರುಗಳಾದಂಥ ಬಿರಾದರ್ ಪಾಟೀಲ್ರವರು ಅವಾಗ ಭಾಳ ದೊಡ್ಡ ಪ್ರಕಾಂಡ ಪಂಡಿತರಾಗಿದ್ದರು ಸರ್ ಆ ಭಾಗದಲ್ಲಿ. ಅವ್ರನ್ನೆಲ್ಲ ನೋಡಿಕೊಂಡು ನಾನು ಒಂದು ಬರೀ ಓದಬೇಕಂತೇಳಿ ಆರಂಭ ಮಾಡಿದೆ ಸರ್. ಓದು ಓದು ಓದಾಗದೆ ಅದು ಓದು ಬರಹಕ್ಕೆ ಬಂತರು ಸರ್. ಹೌದು ಹೌದು. ಹಿಂಗಾಗಿ ನಿಮ್ಮಂಥವರೆಲ್ಲ ಸ್ನೇಹಿತರ ಜೊತೆ ಕೂಡೋದು, ಬೇರೆ ಬೇರೆ ಸಾಹಿತ್ಯದ ಒಲವಿನವ್ರ ಜೋಡಿ ಬೆರೆಯೋದು ಮತ್ತು ವಿವಿಧ ಕಾರ್ಯಕ್ರಮದಲ್ಲಿ ತೊಡಗೋದ್ರಿಂದ ನನಗೆ ಸಹಜವಾಗಿ ಆಯ್ತರ ಸರ್. ನಾ ಸಾಹಿತ್ಯನ ತುಂಬಿಕೊಂಡ್ರಿ ಸರ್, ಅದೇ ಅಕ್ಷರ ರೂಪದಲ್ಲೇ ಹೊರಗೆ. ಹೌದು. ನಾನು ನಿಮ್ಮ ಶಾಲೆಗೆ ಅತಿಥಿಯಾಗಿ ಬಂದಂಥ ಸಂದರ್ಭದೊಳಗೆ ಸಾಹಿತ್ಯ ಶಿಕ್ಷಣ ಎರಡನ್ನೂ ಸಮೀಕರಿಸಿ ಮಕ್ಕಳಿಗೆ ನೀವು ಬೋಧನೆ ಮಾಡೋದನ್ನು ನಾನು ಕೇಳಿಪಟ್ಟಿದ್ದೀನಿ. ಮತ್ತು ನಿಮ್ಮ ಸಾಹಿತ್ಯದ ಪ್ರಭಾವ, ನಿಮ್ಮ ಬೋಧನಾ ಪ್ರಭಾವದಿಂದ ನಿಮ್ಮಲ್ಲಿ ಕಲಿತಂಥ ಮಕ್ಕಳು ಕೂಡ ಒಳ್ಳೆಯ ಬರವಣಿಗೆಯಲ್ಲಿ ತೊಡಗಿರೋದನ್ನು ನಾನು ಕಂಡುಕೊಂಡಿದ್ದೀನಿ. ನಿಮ್ಮ ವೃತ್ತಿ ಬದುಕಿನಲ್ಲಿ, ಈ ಶೈಕ್ಷಣಿಕ ರಂಗದ ವೃತ್ತಿ ಬದುಕಿನಲ್ಲಿ ಸವಾಲಿನ ಕೆಲಸಗಳು ಏನಾದರೂ ನಿಮಗೆ ಎದುರ್ಕೊಂಡದ್ದು? ಸರ್, ಬಹಳಷ್ಟು ಸವಾಲುಗಳಾಗಿದ್ದಾರೆ ಸರ್ ನಾನು ಬೋಧನೆಯಲ್ಲಿ. ಯಾಕಂದರೆ ಈಗ ಬಿಸಿ ಊಟ ಆಗಿರ್ಬೋದು, ಸರ್ಕಾರದ ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಪರಿಕಲ್ಪನೆಗಳು ಸರ್ಕಾರ ಈಗ ಶಿಕ್ಷಕರ ಮೇಲೆ ಒಂದಿಷ್ಟು ಹೊರೆ ಆಗ್ತಾ ಇದ್ದಾವೇನೋ ಅನ್ನುವಂಥ ಒಂದು ಭಾವನೆ ಇತ್ತೀಚೆಗೆ ಕಂಡು ಬರ್ತದೆ ಸರ್. ಅದು ಹೊರೆ ಅಂತ ತಿಳ್ಕೊಂಡ್ರೆ ಹೊರೆ ಆಗ್ತದೆ ಸರ್. ಪ್ರೀತಿ ಮತ್ತು ಭಕ್ತಿ ಒಂದು ನಮ್ಮಲ್ಲಿ ಇತ್ತಂದ್ರೆ ಸರ್ ಬೇಕಾದಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಸರ್. ನಮ್ಮಲ್ಲಿ ಉತ್ಸಾಹ ಮತ್ತು ಪ್ರೋತ್ಸಾಹ ನಮ್ಮದು ನಾವು ತುಂಬ್ಕೋಬೇಕು ಸರ್, ಮತ್ತೊಬ್ಬರು ತುಂಬಿಕೊಂಡಿರ್ಬೋದು. ಈಗ ಕುರ್ಚಿ ಅಂತಂದಾಗ ಅದು ಹೆಚ್ಚು ಕಡಿಮೆ ಈ ಆಹಾರ ಸಂಸ್ಕೃತಿಯನ್ನು ವಿವೇಚನೆ ಮಾಡಿ ಯೋಚನೆ ಮಾಡಿದಾಗ ಅಲ್ಲಿ ಮಾಂಸಾಹಾರಿ ಮಕ್ಕಳು ಅಥವಾ ಜನಾಂಗ ಜಾಸ್ತಿ ಇದೆ. ಅಲ್ಲಿ ನೀವು ಶಾಲಾ ಆವರಣದೊಳಗೆ ಆ ಮಕ್ಕಳನ್ನು ಯಾವ ರೀತಿ ಸಂಭಾಳಿಸ್ತೀರಿ ಈ ಭೋಜನ ಕೊಡುವಂಥ ಸಂದರ್ಭದೊಳಗೆ? ಸರ್, ಭೋಜನ ಕೊಡುವ ಮಕ್ಕಳಿಗೆ ಎಲ್ಲರಿಗೆ ನಾನು ಏನು ಮಾಡ್ತೇನೆ ಅಂದರೆ, ವೈಯಕ್ತಿಕವಾಗಿ ಜಾತಿ ಜನಾಂಗ ಇದನ್ನೆಲ್ಲ ಹೊರಗಿಟ್ಟರು ಸರ್. ಯಾವ ಮಕ್ಕಳಿಗೂ ಅನ್ಯಾಯ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತೇಳಿ ಮೌಲಿಕ ಬೋಧನೆಗಳನ್ನು ತಿಳಿಸ್ತೇನೆ ಸರ್. ಅದರಿಂದ ವರ್ತನೆಯಲ್ಲಿ ಪರಿವರ್ತನೆಯಾಗಿ ಕೂಡ ಎಲ್ಲರೊಳಗೂ ಒಂದಾಗಿ ಅವರು ನಮ್ಮ ಜೊತೆಯಲ್ಲಿ ಸಹಕರಿಸ್ತಾರೆ ಸರ್. ಈಗ ನಿಮ್ಮ ಅಜಿತ್ ಬಾಣೆ ಶಾಲೆಯೊಳಗಾಗಲಿ ಅಥವಾ ಕುರ್ಚಿಯ ಸುತ್ತಮುತ್ತಲಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಪ್ರಭಾವ, ನಿಮ್ಮ ಬೋಧನಾ ಪ್ರಭಾವ, ನಿಮ್ಮ ವಿನಯಶೀಲತೆ, ನಿಮ್ಮ ಕರ್ತವ್ಯ ಪ್ರಜ್ಞೆ, ನಿಮ್ಮ ಏನು ನಿಸ್ವಾರ್ಥ ಸೇವಾ ಮನೋಭಾವ, ಇವು ಬೇರೆ ಶಿಕ್ಷಕರ ಮೇಲೂ ಕೂಡ ಪ್ರಭಾವವನ್ನು ಬೀರಿದ್ದನ್ನು ನಾನು ಕಂಡಿದ್ದೀನಿ. ಜೊತೆಗೆ ನಿಮ್ಮ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇ ನಿಮ್ಮೊಂದಿಗೆ ಶಿಕ್ಷಕರಾಗಿ ನಿಮ್ಮಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. ಆ ನಿಮ್ಮ ಶಿಕ್ಷಕ ಬಂಧುಗಳ ಪರವಾಗಿ ನೀವು ಏನೇ ಹೇಳೋದಕ್ಕೆ ಬಯಸ್ತೀರಿ? ಸರ್, ನನಗೆ ಹೆಮ್ಮೆ ಆಗೋದು ಏನಂದ್ರೆ, ಈ ವಿಷಯದಲ್ಲಿ ಭಾಳಷ್ಟು ದೊಡ್ಡ ಹೆಮ್ಮೆ ಆಗ್ತದೆ. ಅಂದರೆ ಪ್ರೀತಿ ಬರ್ತದೆ ಸರ್, ಅಂಧಕರ ನಾವು ಉಕ್ಕಿ ಬರ್ತಾರೆ ಸರ್. ಯಾಕಂದ್ರೆ
ಆ ಹುಡುಗ ಒಂದು ಮಲ್ಲಿಕಾರ್ಜುನ್ ಪೊಲಾರಿ ಅನ್ನುವಂಥ ಒಬ್ಬ ಚಿಕ್ಕ ಹುಡುಗರ್ ಸರ್, ಅವ ಎಲ್ ಕೆ ಜಿಗೆ ನಮ್ಮ ಶಾಲೆಗೆ ಬಂದಾಗ ಅವನ್ನ ಎತ್ಕೊಂಡಿದ್ದಾರೆ ಸರ್. ಅವಾಗ ನನ್ನ ಮೇಲೆ ಮುದ್ರೆ ಮಾಡಿದ್ದಾರೆ ಸರ್. ಅಂತ ಮುದ್ರೆ ಮಾಡಿದಂತ ವಿದ್ಯಾರ್ಥಿ ಇವತ್ತು ಏನ್ ಮಾಡಿದಾನಂದ್ರೆ ಶಿಕ್ಷಕನಾಗಿ ನನ್ನ ಜೊತೆ ಜೊತೆಯಲ್ಲಿ ಬೋಧನೆ ಮಾಡ್ತಾನೆ ಸರ್. ಇದಕ್ಕಿಂತ ಹೆಮ್ಮೆ ಪ್ರೀತಿ ಇನ್ನೊಂದೇನು ಸರ್? ಇಲ್ಲ, ನಾನು ಕಂಡಿದ್ದೀನಿ ನಿಮ್ಮ ಕೈಯಲ್ಲಿ ಕಲಿತಂತ ಇವತ್ತು ಕಲಿಯುವಂತ ವಿದ್ಯಾರ್ಥಿಗಳು, ನಿಮ್ಮ ಕೈಯಲ್ಲಿ ಕಲಿತು ಈಗ ವೃತ್ತಿ ಸೇವೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅಂತ ಸಂಸ್ಕೃತಿ ವಾತಾವರಣವನ್ನ ನಿಮ್ಮಲ್ಲಿ ನೀವು ಕಾಪಾಡಿಕೊಂಡು ಬಂದಿದ್ರಿ. ಈ ನಯ ವಿನಯತೆ ವಿಧೇಯತೆ ಈ ವಿವೇಕತೆ ಈ ಗುಣಗಳು ನಿಮ್ಮಲ್ಲಿ ಹೇಗೆ ಆವರಿಸಿಕೊಂಡವು? ನಿಮ್ಮ ಕೌಟುಂಬಿಕ ಹಿನ್ನೆಲೆಯನ್ನು ಅವಲೋಕನ ಮಾಡಿದಾಗ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಬಂಧು ಬಳಗದ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಮೂಡಿದೆ ಸರ್? ನಿಜವಾಗ್ಲೂ ಇದೆಲ್ಲ ಬಂದಿದ್ದು ಮನೆಯಿಂದ ಬಳುವಳಿಯಾಗಿ ಬಂದ್ರಿ ಸರ್. ಚೌರಿ ಮಣಿತನ ಅಂತಂದ್ರೆ ಜಮಖಂಡಿ ತಾಲೂಕಿನ ಅಡಿಗುಡಿ ಒಳಗೆ ಅಥವಾ ಆ ಪರಿಸರದೊಳಗೆ ಚೌರಿ ದೊಡ್ಡ ಪರಿವಾರ. ಅಲ್ಲಿ ವಿಠಲ್ ಚೌರಿ ಅನ್ನುವಂಥವ್ರು ರಾಜ್ಯವೇ ಗಮನ ಸೆಳೆಯುವಂತಹ ಒಂದು ಪ್ರಯತ್ನದಿಂದ ಅವರನ್ನು ಆಧುನಿಕ ಭಗೀರಥ ಅಂತ ಕರೀತಾರೆ. ಈ ಚೌರಿ ಪರಿವಾರದೊಳಗೆ ನೀವು ಬೆಳೆದು ಬಂದಂತಹ ಪರಿಸರ ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಅಂದ್ರೆ ನೆನಪು ಮಾಡ್ಕೋಬೇಕಾದ್ರೆ ಸರ್, ನಮ್ಮ ತಾಯಿಯವರು ಅವಾಗ ನಿಮ್ಮ ತಾಯಿ ಹೆಸರು? ನಮ್ಮ ತಾಯಿ ಹೆಸರು ಕಲ್ಲಮ್ಮ ಅಂತ ಹೇಳಿ ಸರ್. ತಂದೆ ಹೆಸರು ಸಾಬು ಅಂತ ಹೇಳಿ ಸರ್. ಅವರಿಬ್ಬರಿಗೂ ನೀವು ಎಷ್ಟು ಜನ ಮಕ್ಕಳು? ಸರ್ ನಾವು 8 ಜನ ಮಕ್ಕಳು ಸರ್. ಇಬ್ರು ಹೆಣ್ಮಕ್ಳು ಸರ್. ಅವ್ರ ಹೆಸರು ಹೇಳ್ರಿ ಸರ್. ಮಹಾದೇವಿ, ರಾಮಣ್ಣ, ನೀಲಕ್ಕ, ಲಕ್ಷ್ಮಣ, ಹನುಮಂತ, ಭೀಮಣ್ಣ, ಅರ್ಜುನ, ಶ್ರೀಶೈಲ ಅಂತೇಳಿ ನಾವು 8 ಜನ ಮಕ್ಕಳು ಸರ್. ನಮ್ಮ ತಂದೆ ತಾಯಿಗಳಿಗೆ ರೀ. ನಮ್ಮ ತಾಯಿ ಅಕ್ಷರವಂತರ ಸರ್. ನಮ್ಮ ಅಪ್ಪ ನಿರಕ್ಷರಿ ಸರ್. ಓಹೋ, ಅನಕ್ಷರಿ ಮನುಷ್ಯನನ್ನ ಶಿಕ್ಷಕಿ. ಹೌದು ಸರ್. ನಾನು ಊರ ಎಲ್ಲ ಒಂದು 4-5 ಊರದ ಮಧ್ಯದಲ್ಲಿ ಒಂದು ತೋಟದಲ್ಲಿ ಇರೋಣ ಸರ್. ಯಾವ ಕಡೆ ಹೋದ್ರು ನಮಗ ಊರ್ ಬಿಟ್ಟ ನಾವು ದೂರ ಇದೀವಿ ಸರ್. ತೋಟದೊಳಗಿದ್ದೀರಿ? ಹೌದು ಸರ್. ಅವಾಗೆಲ್ಲ ನಮ್ಮ ಅಪ್ಪ ಏನ್ ಮಾಡ್ತಿದ್ದಾರೆ ಸರ್, ನಮ್ಮ ತಾಯಿ ಹೇಳ್ತಿದ್ರು ಸರ್, ಲಕ್ಷ್ಮಣ್ ಶಾಲೆಗೆ ಚೆನ್ನಾಗಿ ಕಲ್ಸೋಣ ಅಂತ ಹೇಳಿ. ನಮ್ಮ ಅಪ್ಪ ಏನ್ ಮಾಡ್ತಿದ್ರು ಸರ್, ಅವಾಗೆಲ್ಲ ಬಾಳ ಬಡತನ ಸರ್. ನಮ್ಮ ಅಪ್ಪನ ಅಂಗಿನೂ ಹರಿದಿರ್ತಿತ್ತು ಸರ್, ನಮ್ಮನ್ನೂ ಅಲ್ಲಿ ಹರಿದಿರ್ತಿದ್ರು ಸರ್. ನಮ್ಮ ಅಪ್ಪ ನನ್ನ ಹೆಗಲ್ ಮೇಲೆ ಕೂಡಿಸ್ಕೊಂಡ ಊರಿಗೆ ಕರ್ಕೊಂಡು ಬರ್ತಿದ್ರು ಸರ್. ಊರಿಗೆ ಕರ್ಕೊಂಡ್ ಬಂದಾಗ ಅಪ್ಪ ಮಗನೇ ಊರಲ್ಲಿ ಕಾಣ್ತೈತಿ ನೋಡು ಅಂತೇಳಿ ಕೈ ಮಾಡಿ ತೋರಿಸಿದ್ರಿ. ಅವ್ ಕಾಣ್ತಿದ್ದಿಲ್ಲ ಸರ್, ಶಾಲೆ ಅಂತ ಅಲ್ಲೇ ಐತೆ ಅಂತ ಕಾಣ ನಮಗೆ ತೋರಿಸ್ತಿದ್ರಿ, ಆದ್ರೆ ಅವ್ ಕಾಣ್ತಿದ್ದಿಲ್ರಿ. ಅವ್ನ ಹೆಗಲ್ ಮೇಲೆ ಕೂತ್ಕೊಂಡು ನನಗೆ ಕಾಣ್ತಿರ್ತಾರೆ. ಅದಕ್ಕೆ ಊರಾಗ ಕರ್ಕೊಂಡು ಬಂದ್ಕಿಸಿದ್ರ 4 ಪೇಪರ್ ಮೆಂಟ್ ತಗೊಳ್ತಿದ್ರಿ ಸರ್, 2 ಕೈಯಾಗ ಕೊಡ್ತಿದ್ರಿ, 1 ಬ್ಯಾಗ್ ಇರ್ತಿದ್ರಿ, ತನ್ನ ಕೈಯಾಗ ಒಂದು ಹಿಡ್ಕೊತಿದ್ರಿ. ಮಾಸ್ತರಿಗೆ ಹೇಳಿ ಬರ್ತಿದ್ರಿ ಸರ್, ಸರಿ ನಮ್ಮ ಮಗನೊಂದು ಸ್ವಲ್ಪ ನೋಡ್ಕೊಡ್ರಿ, ಚೆನ್ನಾಗಿ ನೋಡ್ಕೊಡ್ರಿ ಅಂತೇಳಿ ನನ್ನ ಶಾಲೆ ಒಳಗೆ ಕರೆಸ್ತಾರೆ ಸರ್. ದೂರದಲ್ಲಿ ಕೂತ್ಕೊಂಡ ನಮ್ಮಪ್ಪ ನೋಡ್ತಿದ್ರು. ಈ ನಿಮ್ಮ ಕೌಟುಂಬಿಕ ಸಂಗತಿಗಳನ್ನು ನಿಮ್ಮ ಕತೆಗಳಲ್ಲಿ ಕಾವ್ಯಗಳಲ್ಲಿ ಕೆಲವನ್ನ ಉಲ್ಲೇಖ ಮಾಡಿದ್ದು ನನಗೆ ನೆನಪಿದೆ. ಒಂದು ಪ್ರಸಂಗ ಅಂತಂದ್ರೆ ನಿಮ್ಮ ಚೌರಿಸನ ಕಥೆಯೊಳಗೆ ನಿಮ್ಮ ತಂದೆಯೊಂದಿಗೆ ಕಳೆದಂತಹ ಆ ಪೇರಿ ಗಿಡದೊಳಗಿನ ಒಂದು ಹಣ್ಣನ್ನು ನೀವು ಹರಿಯುವಂಥ ಸಂದರ್ಭದೊಳಗೆ ನಿಮ್ಮ ಅಪ್ಪ ಬಂದು ನಿಮ್ಮ ಬೆನ್ನ ಮೇಲೆ ಒಂದು ಬಡಗಿಂದ ಏಟು ಹಾಕಿದ್ದನ್ನ ನಾನು ಆ ಕಥೆಯೊಳಗೆ ಕೇಳ್ಪಟ್ಟಿದ್ದೆ. ಅದು ಕೂಡ ಇವತ್ತು ಸ್ಮರಣೆಗೆ ತಂದಾಗ ಮೈ ಜುಮ್ ಅಂತದ್ರಿ ಸರ್. ಯಾಕಂದ್ರೆ ನಾನು ಅವತ್ತು 4th 3rd ಇದ್ದಾರೆ ಸರ್. ಅವಾಗ ನನ್ನ ನಮ್ಮ ವಿದ್ಯಾಗುರುಗಳಾದಂಥ ಕುಲಕರ್ಣಿ ಅವರು ನನ್ನ ಲೀಡರ್ ಮಾಡಿದ್ದಾರೆ ಸರ್. ಆ ಲಕ್ಷ್ಮಣ ಯಾರೆಲ್ಲರಿಗೆ ಬಡಿಯೋ ಸಲುವಾಗಿ ಒಂದು ಬಡಿಗಿರ್ಬೇಕಪ್ಪ ನನಗಂತ ಹೇಳಿದ್ರಿ. ಅವಾಗ ನಾನು ಭಾಳ ಖುಷಿ ಉತ್ಸಾಹದಿಂದ ಸರ್ಗಳು ನನಗೆ ಬಡಿಗೆ ತೊಂಬ ಅಂತ ಅಂತೇಳಿ ಮನೆಗೆ ಹೋದ್ರಿ ಸರ್. ಮನೆಗೆ ಹೋದ ನಂತರ ಒಂದು ಚೆನ್ನಾಗಿ ಬೆಳೆದ ನಿಂತ್ಕೊಂಡಿತ್ತು ಸರ್ ಪೇರಲ್ ಗಿಡ ರೀ, ಕಡದ್ ಬಿಟ್ರಿ ಸರ್. ಎರಡು ಉದ್ದ ಎರಡು ಬಡಿಗೆ ಮಾಡ್ಕೊಂಡು ಸರ್, ಬಡಿಗೆ ಮಾಡ್ಕೊಂಡು ಇಟ್ಕೊಂಡ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿದ್ರೆ ಸರ್ ನಮ್ಮಪ್ಪ ಬಂದ್ಬಿಟ್ರಿ. ಯಾಕ್ಲೆ ಮಗನೇ, ಬೆಳೆದ ಗಿಡ ಹಚ್ಚೋದು ಬಿಟ್ಕೊಂಡು ಗಿಡ ಕಡಿತೀವಿ ಅಂದ್ರೆ ನೀ ಹೆಂಗೆ ಶಾಲೆ ಕಲಿತೀವೋ ಏನು ಕಲಿತೀವೋ ಅಂತೇಳಿ ನಾನು ಅದೇ ಬಡಿಗೆ ತೊಗೊಂಡು ಎರಡು ಬೆಣ್ಣಿಗೆ ಹಾಕಿದ್ರಿ ಸರ್. ಬೆಣ್ಣಿಗೆ ಹಾಕಿದಾಗ ಆದ್ರೆ ನನಗೆ ಅವಾಗೇನು ಅನಿಸ್ಲಿಲ್ಲ ಸರ್. ಅವಾಗ ಅಜ್ಞಾನಿ ಇನ್ನೂ ಬಹಳ ವಯಸ್ಸರಿ ಸರ್. ಮುಂದೆ ದೊಡ್ಡವಾದ ನಂತರ ನನ್ನ ಮೇ ಒಳಗೆ ಅವಾಗ ಪ್ರಜ್ಞೆ ಬಂತ್ರಿ. ಆ ಭಾರ ಅವಾಗ ನೋವು ಆದಂತೆ ನನಗೆ ಭಾಸ ಆಗ್ತಿತ್ತು ಸರ್. ಮುಂದೆ ನಮ್ಮ ತಂದೆಯವರು ಅನಾರೋಗ್ಯದಿಂದ ತೀರ್ಕೊಂಡಾಗಂತೂ ನನಗೆ ಅದೆಲ್ಲ ನೆನಪಾಗ್ತಿತ್ತು ಸರ್. ಕೂತ್ಕೊಂಡು ಯಾರೂ ಇಲ್ದಲ್ಲ ರಾತ್ರಿ ಆಗಲ್ಲ ಅಳತಾ ಇದ್ದೀನಿ ಸರ್. ಇಲ್ಲ ನಮ್ಮ ಅಪ್ಪ ಪ್ರಜ್ಞೆ ಹೆಂಗೆ ಕೊಟ್ಟ ಎಂಥವ ಅಂಥೇಳಿ ಆ ಸ್ಮೃತಿಗಾಗಿ ನಾನು ಇನ್ನೂವರೆಗೆ ಪೇರಲ ಗಿಡ
ಪೇರ್ಲೆ ಗಿಡವನ್ನು ಯಾವ ಗಿಡವನ್ನು ಕಡಿಲಿಲ್ಲ ಸರ್, ಮತ್ತು ಸಾಕಷ್ಟು ಪೇರ್ಲೆ ಗಿಡ ಹಚ್ಚಿದ್ದೀನಿ ಸರ್. ಇನ್ನೂ ಮನ ಅವತ್ತಿನಿಂದ ಇವತ್ತಿನ ತನಕ ಆ ಪೇರ್ಲೆ ಹಣ್ಣು ಒಂದು ತಿನ್ನದ ಬಿಟ್ಬಿಟ್ಟಿನಿ ಸರ್. ಬಹಳ ಸಂತೋಷ. ನೀವು ಈಗಲೂ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನಿಮ್ಮ ಊರಿಗೆ ಹೋಗ್ತೀರಿ, ಬಾವಿಯೊಳಗೆಲ್ಲ ಇಳಿದ ಕೆಲಸ ಮಾಡ್ತೀರಿ, ಹೊಲಗದ್ದೆಯೊಳಗೆಲ್ಲ ಕೆಲಸ ಮಾಡ್ತೀರಿ, ದನ ಕರ ಜೊತೆಗೆಲ್ಲ ನೀವು ಹೆಂಡ ಕೆಲಸ ಮಾಡೋದು, ನೀರು ಕುಡಿಸೋದು, ಮುಸುರಿ ಹಾಕೋದು, ಈ ಕೆಲಸ ಎಲ್ಲ ಮಾಡ್ತೀರಿ. ಇಡೀ ನಿಮ್ಮ 8 ಜನ ಈ ಕುಟುಂಬ ವರ್ಗದೊಳಗೆ ಹೆಚ್ಚು ಸಾಲೆ ಕಲಿತವ್ರು ಯಾರು? ನೀವೇ ಸರ್? ನಾನೇ ರೀ. ಇದಕ್ಕೊಂದು ಇನ್ನೊಂದು ಉದಾಹರಣೆ ಐತ್ರಿ ಸರ್. ನಮ್ಮ ಅಣ್ಣ ಹೆಚ್ಚು ಕಲಿಬಹುದಾಗಿತ್ತು ರೀ. ಯಾರು? ರಾಮಣ್ಣ. ರಾಮಣ್ಣ ರೀ ಸರ್. ನಮ್ಮ ತಮ್ಮ ಹನುಮಂತ ಭೀಮಣ್ಣ ಅವರು ಕಲಿಬೇಕಾಗಿತ್ತು ರೀ ಸರ್. ನಮ್ಮ ಅಣ್ಣ ಶಾಲೆ ಹೋಗಲಿ ಅಂತ ಹೇಳಿ, ನಮ್ಮ ತಮ್ಮ ಶಾಲೆಗೆ ಹೋಗಲಿ ಅಂತೇಳಿ ಅವ್ರು 3 ಜನ ಶಾಲೆ ಬಿಟ್ಬಿಟ್ರೆ ಸರ್, ನನಗೊಬ್ಬ ಕಲಿತಾರೆ ಸರ್. ಅವಾಗ ಬಡತನ ಇರೋದ್ರಿಂದ ಅವ್ರು ಕೂಲಿ ನಾಲೆ ಮಾಡಿ ತಂದಿಸಿದ್ರ ನನಗೆ. ಇವತ್ತಿಗೂ ಅವ್ರು ಹೊಲಗದ್ದೆ ಕೆಲಸ ಮಾಡ್ತಾರ? ಹೌದು ಸರ್. ನಿಮ್ಮ ಏಳಿಗೆಗಾಗಿ ಅವ್ರು ಶ್ರಮಿಸ್ತಾರ ಅಂತ ನಿಮ್ಮ ಕಲ್ಪನೆ? ಹೌದು ಸರ್. ಬಹಳ ಸಂತೋಷ. ಈಗ ಅವರು ಹೊಲಗದ್ದೆ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ, ನೀವು ಈಗ ಉನ್ನತ ಹುದ್ದೆಯೊಳಗೆ ಸೇವೆ ಮಾಡಿ ಇಡೀ ನಾಡು ಬೆರಗಿಗಗಿನಿಂದ ನೋಡುವಂತ ಸಾಧನೆಯನ್ನ ನೀವು ಮಾಡಿದಿರಿ. ನೀವು ಅವರಿಗಾಗ್ಲಿ ಅವ್ರ ಮಕ್ಕಳಿಗಾಗ್ಲಿ ನಾನು ಏನಾದರೂ ಮಾಡಬೇಕು ಅಂತನ್ನುವಂಥ ವಿಚಾರ ಏನಾದರೂ ನಿಮ್ಮ ತಲೆಯೊಳಗಿದ್ರೆ? ಸರ್, ಮಾಡೇನ ಅನ್ನುವಂಥ ಅಹಂಭಾವ ಇಲ್ಲ ಸರ್ ನಂದು. ಆದರೆ ಅವ್ರಿಗೆ ಗುರುತಾಗಲಾರ್ದಂತೆ ನಮ್ಮ ಮನೆ ಉದ್ಧಾರಕ್ಕಾಗಿ, ನಮ್ಮ ಮನೆ ಏಳಿಗೆಗಾಗಿ ಒಂದಿಷ್ಟು ಮಾಡೇನು. ಯಾಕಂದ್ರೆ ಇವತ್ತಿಗೂ ನಿಮ್ಮದು ಚೌರಿ ಮನೆತನ ಅಂತಂದ್ರೆ ಕೂಡು ಕುಟುಂಬ. ಸುಮಾರು ನಾನು ನೋಡಿದಂಗೆ ಒಂದು 20-30 ಜನ ಎಲ್ಲ ಸೇರಿ ನೀವು ಒಂದೇ ಏನು ಸೂರಿನಲ್ಲಿ ಒಂದೇ ಸೂರಿನೊಳಗಿದ್ದೀರಿ. ಆಮೇಲೆ ಒಂದೇ ಒಲೆಯೊಳಗೆ ಅಟ್ಟಂತ ಅಡಿಗೆಯನ್ನ ಊಟ ಮಾಡ್ತೀರಿ. ಅದನ್ನೆಲ್ಲ ನಾನು ನೋಡೋದಕ್ಕೆ ನನಗೆ ಬಹಳ ಸಂತೋಷ ಆಯಿತು. ಆದರೆ ನೀವು ದೊಡ್ಡವರಾಗಿ ನಿಮ್ಮ ತಮ್ಮಂದಿರ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಆಲೋಚನೆಯಿಂದ ಏನಾದರೂ ಮಾಡಿದ್ದು ಉದಾಹರಣೆ ಸರ್? ಅವ್ರ ಮಕ್ಕಳಿಗೆ ಎಲ್ಲರಿಗೆ ನಾವು ಶಾಲೆ ಕಲಿಸ್ತಾ ಇದ್ದೇವೆ ರೀ. ಒಬ್ಬ ಇಂಜಿನಿಯರ್ ಆಗಿದ್ದಾನೆ ಸರ್, ಇನ್ನೊಬ್ಬರು ಒಂದು ಒಳ್ಳೆ ಒಳ್ಳೆ ಹುದ್ದೆಗೆ ಹೋಗಿದ್ದಾರೆ ಸರ್. ಇವಾಗ ಅವ್ರು IAS KAS ಮಾಡಲಿ ಅಂತೇಳಿ ಬೆಂಗಳೂರ ಬೇರೆ ಕಡೆ ಓದ್ಸಕ್ಕೆ ಕಳಿಸಿದ್ದೀವಿ ರೀ ಸರ್. ಅದಕ್ಕಿನ್ನ ಅವರೆಲ್ಲರೂ ತಮ್ಮ ಅಧ್ಯಯನ ಪೂರ್ಣ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ತಾವು ಕಟ್ಕೊಳ್ಬೇಕಾಯ್ತೇಳಿ ಐತ್ರಿ ಸರ್. ಅವಾಗ ಅವಾಗ ನಮ್ಮ ಮಾರ್ಗದರ್ಶನ ಇಷ್ಟ ಇದೆ ಸರ್. ಬಹಳ ಸಂತೋಷ. ಈಗ ತಾವು ನಿವೃತ್ತಿ ಅಂಚಿನೊಳಗಿದ್ದೀರಿ, ನಿಮ್ಮಿಂದ ಶಾಲೆ ಹುಟ್ಟಿಕೊಂಡಿತು, ನಿಮ್ಮಿಂದ ಶಾಲೆ ಬೆಳೀತು, ಮತ್ತು ಆ ಇಡೀ ಕುರ್ಚಿ ಪರಿಸರದಲ್ಲಿ ಒಂದು ಕನ್ನಡ ಸಾಂಸ್ಕೃತಿಕಮಯ ವಾತಾವರಣ ನಿರ್ಮಾಣ ಆಯಿತು. ಈಗ ನಿವೃತ್ತಿ ಹೊಂತಾ ಇದ್ದೀರಿ, ನಿವೃತ್ತಿಯಿಂದ ನೀವು ಕುರ್ಚಿಯನ್ನು ಬಿಡಬೇಕಾದಂತಹ ಅನಿವಾರ್ಯತೆ ಬರ್ತದೆ. ನಿಮ್ಮ ತರುವಾಯದೊಳಗೆ ಆ ಕುರ್ಚಿ ಊರನ್ನು ಅಥವಾ ಅಜಿತ್ ಬಾಣ ಶಾಲೆಯನ್ನು ನೀವು ಹೇಗೆ ನೋಡಬೇಕು ಅಂತ ಬಯಸ್ತೀರಿ? ಸರ್, ನನ್ನ ತದನಂತರದಲ್ಲಿ ಅದು ಆಕಾಶ ಎತ್ತರ ಬೆಳೆಯಬೇಕು ಅನ್ನೋಂಥ ನನ್ನೊಂದು ಕನಸು ರೀ. ಹೇಗೆ ಬೆಳೆದಕ್ಕೆ ಸಾಧ್ಯ? ನೀವು ಈಗ ನಿವೃತ್ತಿ ಆಗ್ತೀರಿ, ನಿವೃತ್ತಿ ಆದ ನಂತರ ನಿಮ್ಮ ಸ್ಥಾನವನ್ನು ಅಲ್ಲಿ ಯಾರು ತುಂಬಿಕೊಡ್ಬೋದು ಅನ್ನುವಂಥ ಒಂದು ಕನಸು ನಿಮ್ಮದಿದೆ? ಸರ್, ನಾನು 3-4 ಜನರಿಗೆ ನಾನು 2 ವರ್ಷದಿಂದ ಅದೇ ಕೆಲಸ ಮಾಡಿದ್ದೀನಿ ಸರ್. ನನ್ನ ನಂತರ ಆ ಶಾಲೆಗೇನೋ ಅಪಕೀರ್ತಿ ಒಂದು ಏನೋ ಒಂದು ಕೆಟ್ಟ ಹೆಸರು ಬರಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡ್ರಿ 3-4 ಜನರು ತಯಾರು ಮಾಡಿದ್ದೀನಿ ಸರ್. ಈಗೆಲ್ಲರೂ ನಾ 2 ವರ್ಷದಿಂದ ಬರೀ ಅದೇ ಟ್ರೈನ್ಡ್ ಅವ್ರನ್ನೆಲ್ಲ ಟ್ರೈನ್ಡ್ ಮಾಡಿ ಆ ರೀತಿಯಾಗಿ ಅಂದ್ರೆ ನಿಮ್ಮ ವಾರಸುದಾರರನ್ನು ಈಗಾಗಲೇ ತಯಾರು ಮಾಡಿ ಬಂದಿದ್ದೀನಿ. ಯಾಕಂದ್ರೆ ನೀವು ಕಟ್ಟಿದಂತ ಸಂಸ್ಥೆ ಮುಂದೆ ಅದು ಏಳ್ಗೆಯಿಂದ ಹಿಂದೆ ಬೀಳಬಾರ್ದು, ಮತ್ತು ಆ ಪರಿಸರದೊಳಗೆ ಕೆಟ್ಟ ಹೆಸರು ತರಬಾರ್ದು ಅನ್ನುವಂತ ವಿಚಾರ. ಹೌದು ಸರ್. ಚೌರಿ ಸರ್ ಅವರೇ, ನೀವು ಎಷ್ಟು ಒಂದು 30 ವರ್ಷ ಆಯ್ತಲ್ಲ ನೀವು? ಹೌದು ಸರ್, ನಾನು 37 ವರ್ಷ ಕಳೆದೀನಿ ಸರ್ ಕುರ್ಚಿಯಲ್ಲಿ ಸರ್. ಈಗ ನಿಮ್ಮದು ನಿರ್ದಿಷ್ಟ ನೆಲೆ ಗೋಕಾಕ್. ಹೌದು ಸರ್. ನೀವು ಅಡಿಗುಡಿಯಲ್ಲಿ ಹುಟ್ಟಿದ್ದಷ್ಟೇ? ಹೌದು ಸರ್. ಕುರ್ಚಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀರಿ? ಹೌದು ಸರ್. ಗೋಕಾಕ್ದಿಂದ ನಿತ್ಯವೂ ನೀವು ಕುರ್ಚಿಗೆ ಹೋಗ್ತೀರಿ? ಹೌದು ಸರ್. ರೈಲ್ವೆದೊಳಗೆ ಹೋಗ್ತೀರಿ? ಹೌದು ಸರ್. ಗೋಕಾಕ್ದಿಂದ ಘಟ್ಟಪ್ರಭಾವರಿಗೆ ಬಸ್ ಹತ್ತೀರಿ? ಹೌದು ಸರ್. ಘಟ್ಟಪ್ರಭಾದೊಳಗೆ ಆ ಸ್ಟೇಷನ್ದಾಗ ನೀವು ಟ್ರೈನ್ ಹತ್ತಿದ್ರಿ ಅಂದ್ರೆ ಕುರ್ಚಿ ಸ್ಟೇಷನ್ವರೆಗೆ ಹೋಗ್ತೀರಿ? ಹೌದು ಸರ್. ಈ ಪ್ರಯಾಣದ ಜೀವನ ಸರ್ ನಿಮಗೆ ಆಯಾಸ ತರಲಿಲ್ಲ ಏನು? ಸರ್, ಯಾವಾಗೂ ಆಯಾಸ ತರಲಿಲ್ಲ ಸರ್. ಅದಕ್ಕೆ ಮತ್ತು ನಿಮ್ಮ ಮನೆಯವರು ಅಂದರೆ ನಿಮ್ಮ ಧರ್ಮಪತ್ನಿ ಸುಶೀಲಾ ಟೀಚರ್ ಅವರು ನಿಮ್ಗೆ ಯಾವ ರೀತಿ ಸಹಕಾರ ಮಾಡಿದ್ರು? ಯಾಕಂದ್ರೆ ಬೆಳಗಿನ 6 ಗಂಟೆಗೆ ನೀವು ಜಾಗ ಬಿಡ್ತೀರಿ. ಹೌದು ಸರ್. ಮತ್ತು ರಾತ್ರಿ 7:30-8 ಗಂಟೆಗೆ ಮನೆಗೆ ಹೋಗ್ತೀರಿ. ಹೌದು ಸರ್. ಅದನ್ನೆಲ್ಲ ಅವ್ರು ಹೇಗೆ ಸಹಿಸ್ಕೊಂಡ್ರು? ಸರ್, ಸಹಿಸ್ಕೊಳ್ತಾರೆ. ಯಾಕಂದ್ರೆ ನಾವಿಬ್ಬರು ಟೀಚರ್ ಇರೋದ್ರಿಂದ ರೀ, ನಮ್ಮಲ್ಲಿಬ್ಬರು ಪರಸ್ಪರ ಅನನ್ಯವಾದಂಥ ಅವರು ಅವರು ಶಿಕ್ಷಕರು. ಹೌದು ಸರ್, ಅವರು ಶಿಕ್ಷಕರು. ಅನನ್ಯವಾದಂಥ ಪ್ರೀತಿ ವಿಶ್ವಾಸ ಇದೆ ರೀ ಸರ್. ನನಗೆ ಒಂದು ಅಭ್ಯಾಸ ರೀ ಸರ್, ನಾನು ಹಳ್ಳಿಯ ಇರೋದ್ರಿಂದ ರೀ ಬೆಳಗ್ಗೆ ಬೇಗ. ಹಾಂ, ಇಲ್ಲ ಸರ್, ಅವ್ರು ಏನು ಮಾಡಿರ್ತಾರೆ ಅಂದ್ರೆ 8 ದಿವಸ ಹಿಂದ್ಗಡೆನೆ ತಿಳು ಒಂದು ರೊಟ್ಟಿ ಎಲ್ಲ ಬಡ್ದು ಇಟ್ಟಿರ್ತಾರೆ ಸರ್, ಮೊಸರು ಇಟ್ಟಿರ್ತಾರೆ ಸರ್. ಅಂತ ನನಗೇನು ಬೇಕೋ ನನ್ನ ಇಷ್ಟವಾದಂಥ ಪದಾರ್ಥಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಟಿರ್ತಾರೆ ಸರ್. ಅದನ್ನ ತಿಂದು ಬಿಟ್ಟು ನಾ ಶಾಲೆಗೆ ಹೋಗಿಬಿಟ್ಟಿರ್ತೇನೆ ಸರ್ ಬೇಗ. ಭಾಳ ಭಾಳ ಸಂತೋಷ. ಹೌದು, ಅಂದರೆ ಕೌಟುಂಬಿಕ ಬದುಕು ಕೂಡ ನಿಮ್ದು ಸುಖಮಯ. ನೀವು ಶಿಕ್ಷಕರು, ನಿಮ್ಮ ಮನೆಯವರು,
ಶಿಕ್ಷಕರು, ಅವರು ಈಗ ನಿವೃತ್ತಿ ಅಂಚಿನೊಳಗಿದ್ದಾರೆ, ನೀವು ನಿವೃತ್ತಿ ಅಂಚಿನೊಳಗಿದ್ದೀರಿ. ಈ ಶಿಕ್ಷಕ ವೃತ್ತಿಯಿಂದ ನೀವು ಕಳೆದ 30 ವರ್ಷದ ಹಿಂದಿನ ಶಿಕ್ಷಣ, ಇವತ್ತಿನ ಶಿಕ್ಷಣ ಅಜಗಜಾಂತರ ಬದಲಾವಣೆ ಅಥವಾ ಪರಿವರ್ತನೆಯನ್ನು ಕಂಡದ ಅಂತ ನಾವು ಭಾವಿಸ್ಕೊಳ್ತೀವಿ. ಈಗ ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ನೀವು ಇವತ್ತಿನ ಮಕ್ಕಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಸರಿ, ಪ್ರಾಕೃತಿಕ ಪ್ರವೃತ್ತಿಯಲ್ಲಿ ಪುಟ್ಟ ಮಗುವಿನ ಪಾತ್ರ ಬಹಳ ದೊಡ್ಡದೈತೆ. ಯಾಕಂದ್ರೆ ಮಕ್ಕಳು ಮನುಕುಲದ ಪುಷ್ಪಗಳು ಅಂತ ಪುಷ್ಪಗಳು, ಮಾನವ ಮಗು ಮಾನವನ ತಂದೆ. ಹೌದು, ಅವರಿಗೆ ನಾವು ಏನಾದ್ರೂ ಇವತ್ತು ಕೊಡಲೇಬೇಕಾಗಿದ್ದೀರಿ ಸರ್. ಆದರೆ ಸಮಾಜದ ದುರ್ದೈವೋ ಏನು ಮಕ್ಕಳ ದುರ್ದೈವೋ ಏನೋ ಗೊತ್ತಿಲ್ಲ ಸರ್. ಮಕ್ಕಳು ಇಕ್ಕಳಾಗಿ ಇವತ್ತು ಪರಿಣಮಿಸ್ತಾ ಇದ್ದಾರೆ. ಮಕ್ಕಳು ಮಸೀನ್ ಥರ ಬೆಳೀತಾ ಇದ್ದಾರೆ. ಮಸೀನ್ ಥರ ಬೆಳೆ ಜೊತೆ ಜೊತೆಗೆ ಸರ್, ಮಕ್ಕಳು ಏನಂತಾರೆ ಅಂದರೆ ಪ್ರೌಢರಾಗಿ ಕಾಮ ಕ್ರೋಧ ಲೋಭ ಮತ್ಸರದಲ್ಲಿ ಅವರು ಈ ಇಂಥ ಎಲ್ಲ ವಿಕಾರಗಳದವ್ರಿ. ಈ ನಮ್ಮಂಥ ಹಿರಿಯರು ಮಗು ಆಗ್ತಾ ಇದ್ದಾರೆ. ಅದಕ್ಕೆ ಮಕ್ಕಳಾಗಬೇಕು ಅನ್ನೋದು ನನ್ನ ಆಶಯ ಸರ್. ಹೌದೌದು. ಈಗ ನೀವು ಒಬ್ಬ ಶಿಕ್ಷಕರಾಗಿ, ಇದು ಆಧುನಿಕ ಜಗತ್ತು ಅಥವಾ ಕಂಪ್ಯೂಟರ್ ಜಗತ್ತಿದು, ನೀವೆಲ್ಲ ಬಾಲ್ಯದಿಂದ ಬಂದಂಥವ್ರು, ಆಗಿನ ವಾತಾವರಣ ಬೇರೆ, ಈಗಿನ ವಾತಾವರಣ ಬೇರೆ. ಶಿಕ್ಷಣ ರಂಗದೊಳಗಾಗಲಿ ಅಥವಾ ಶಾಲೆಯೊಳಗಾಗಲಿ ಡಿಜಿಟಲೀಕರಣ ಬಂದಿದೆ. ಮುಂದೊಂದಿನ ಬಹುಶಃ ಪೇಪರ್ಲೆಸ್ ಎಜುಕೇಶನ್ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇಂಥ ಈ ಸಂದರ್ಭದೊಳಗೆ ಮಕ್ಕಳಿಗೆ ನೀವು ಹಳೆ ತಲೆಮಾರಿನವರು, ಈಗಿನ ಜನರೇಷನ್ ಮಕ್ಕಳಿಗೆ ಬೋಧನೆ ಮಾಡುವಂಥ ಸಂದರ್ಭದೊಳಗೆ ಮಕ್ಕಳಿಗೆ ನೀವು ಎದುರಾಗಿ ಹೇಗೆ ನಿಲ್ತೀರಿ? ಅಥವಾ ಮಕ್ಕಳು ನಿಮಗೆ ಅರಿವಿಲ್ಲಾರ್ದಂಥ ಕೆಲವು ಪ್ರಶ್ನೆಗಳನ್ನ ಕೇಳ್ಬೋದು, ಆ ಸಂದರ್ಭದೊಳಗೆ ನೀವು ಹೇಗೆ ಮಕ್ಕಳನ್ನ ಮನವೊಲಿಸ್ತೀರಿ? ಸರ್, ಮಾಡ್ತೀರಿ ಸರ್. ಯಾಕಂದ್ರೆ ಮಕ್ಕಳು ಅಷ್ಟು ಅವರು ಜ್ಞಾನದಿಂದ ಅವರು ಪ್ರಬುದ್ಧರಿರುವಲ್ಲ ಸರ್. ಅವ್ರಿಗೇನು ಬೇಕೋ ಏನು ಬೇಡ ಅನ್ನೋದನ್ನು ನಾನು 35 ವರ್ಷದಿಂದ ನಾನು ಅನುಭವಿಸಿ ಅನುಭವ ಆಗಿನೂ ಕೂಡ ನಾನು ಅನುಭವಿಸಿ ಅನುಭವ ಆಗಿದ್ದೇನೆ ರೀ. ಮಾಸ್ತರ್ ಅಷ್ಟೇ ಆಗಿಲ್ಲ ಸರ್, ಮಹಾ ಅಸ್ತ್ರ ಆಗಿದ್ದ ಮಹಾ ಅಸ್ತ್ರ ಆಗಿರೋದ್ರಿಂದ ಸರ್, ಅವ್ರಿಗೆ ಏನು ಬೇಕೋ ಅವ್ರಿಗೆ ಏನು ಕೇಳ್ತಾರೆ ಅನ್ನೋದನ್ನ ಈ ನಮ್ಮಂಥ ಅನುಭವಿಗಳಿಗೆಲ್ಲ ಸಹಜ ಆಗಿಬಿಟ್ಟಿರ್ತದೆ. ಅದಕ್ಕೆ ಆಚಾರಕ್ಕೆ ಅರಸನಾಗುವ, ನೀತಿಗೆ ಪ್ರಭು, ಮಾತಿನಲ್ಲಿ ಚೂಡಾಮಣಿ ಆಗು, ಜಗಕ್ಕೆಲ್ಲ ಜ್ಯೋತಿ ಆಗು ನನ್ನ ಕಂದ ಅನ್ನುವಂತ ಜನಪದ, ಆ ಜನಪದದ ಮಾತ ನನ್ನಲ್ಲಿ ಯಾವತ್ತು ಜಿಂಕರಿಸ್ತದ ಸರ್. ಆ ಅನುಭವದಲ್ಲೇ ನಾನು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಸರ್. ಆ ಕನ್ಸೆಪ್ಟ್ ನನಗೆ ಯಾವತ್ತು ಕೂತ್ಕೊಂಡಿದೆ ಸರ್, ನನ್ನ ಹೃದಯದಲ್ಲಿ ಸರ್. ಬಹಳ ಸಂತೋಷ. ಶಿಕ್ಷಣ ಸಾಹಿತ್ಯ ಇವು ಎರಡೂಗಳನ್ನು ಸಮತೂಕದಲ್ಲಿ ಇಟ್ಕೊಂಡು ನಿಮ್ಮ ಬದುಕನ್ನ ಸಾಗಿಸ್ತಾ ಬಂದಿದ್ದೀರಿ. ಈಗ ಕುಟುಂಬದ ವಿಷಯಕ್ಕೆ ಬಂದಾಗ ನಿಮ್ಮ ಧರ್ಮ ಪತ್ನಿ ಸುಶೀಲ ಅವರು, ನಿಮಗೆ ಮಗು ರಮೇಶ್. ಹೌದು ಸರ್, ರಮೇಶ್ ಸರ್. ಈ ಶಾಲೆಯನ್ನ ಯಾವ ರೀತಿ ಬೆಳೆಸಿದ್ರು ಸರ್, ಅದೇ ರೀತಿಯಿಂದ ನಿಮ್ಮ ಮಕ್ಕಳನ್ನು ನೀವು ಬೆಳೆಸ್ತಾ ಬಂದಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ. ಹೌದು ಸರ್. ನಿಮ್ಮ ಮಹತ್ವಾಕಾಂಕ್ಷೆಗಳನ್ನ ನಿಮ್ಮ ಹೊಟ್ಟೆಲಿ ಹುಟ್ಟಿರತಕ್ಕಂಥ ಮಗುವಿನ ಮೂಲಕ ಅವನ್ನ ಈಡೇರಿಸಿಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಿದ್ದೀಯಾ ಸರ್? ನಾನು ಅವ್ಗೆ ಏನು ಅಂದರೆ, ನಿಮ್ಮ ಕೈಯಾಗಿ ಕಲಿಯುವಂಥ ಮಕ್ಕಳು, ನಾನು ಮಗ ಈ ಮಗುವನ್ನು ಇಂಜಿನಿಯರ್ ಮಾಡಬೇಕು, ಈ ಮಗುವನ್ನು ಸೈನ್ಸಿಗೆ ಕಲಿಸ್ಬೇಕು, ಈ ಮಗುವನ್ನು ಆರ್ಟ್ಸಿಗೆ ಕಲಿಸ್ಬೇಕು ಅಂತ ಏನು ನಿಮ್ಮ ಆಲೋಚನೆ ಇರ್ತದಲ್ಲ, ಆ ನಿಟ್ಟಿನೊಳಗೆ ನಿಮ್ಮ ಸ್ವಂತ ಹುಟ್ಟಿದ ಮಕ್ಕಳಿಗೆ ಸರ್, ನನ್ನ ಮಗುವಿಗೆ ಏನು ಮಾಡಿದೆ, ನನ್ನ ಮಗ ರಮೇಶ್ ಗರಿ ಸರ್, ಅವಾಗ ಎಷ್ಟು ಅಜ್ಞಾನ ಇದ್ದು ಅಲ್ಲಿ ತನಕ ನಾ ಟೀಚ್ ಮಾಡಿದ್ರಿ ಸರ್. ಮುಂದೆ ಅವಾಗ ಯಾವಾಗ ಪ್ರಬುದ್ಧತೆ ಇತ್ತು ಅವನ್ನ ಏನು ಟೀಚ್ ಮಾಡಲಿಲ್ಲರಿ, ಅವನ ಆಚಾರ ವಿಚಾರ ಅವನ ವ್ಯವಹಾರಗಳನ್ನು ನೋಡ್ತಾ ಇದ್ದೇನೆ ರೀ, ತಪ್ಪದಲ್ಲಿ ಮಾತ್ರ ಮಾರ್ಗದರ್ಶನ ಮಾಡ್ತೇನೆ ಸರ್. ಆದ್ರೆ ನನ್ನ ಹಳೆ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿಗಳಿಗೆ ಮಾತ್ರ ಅವರಿಗೆ ಪ್ರತಿಯೊಬ್ಬರು ಯಾರ್ದೋ ಜಾಗರೂಕ ಭಾಳಷ್ಟು ಕಣ್ಣ ಕಣ್ಣಿಟ್ಕೊಂಡು ಅವ್ರು ಜಾಗರೂಕವಾಗಿ ಎಲ್ಲಿ ದಾರಿ ತಪ್ಪಬಾರ್ದು ಅಂತೇಳಿ ಅವ್ರನ್ನೆಲ್ಲ ನೋಡ್ತಿರ್ತೀನಿ ಆ ರೀತಿಯಾಗಿ ಅಂತಃಕರಣದಿಂದ ಅವ್ರನ್ನೆಲ್ಲ ಬೆಳೆಸ್ತಾ ಇದ್ದೀನಿ, ಮಾರ್ಗದರ್ಶನ ಮಾಡ್ತಾ ಬಂದಿದ್ದೀರಿ. ನನ್ನ ಮಗು ಮತ್ತು ಬೇರೆ ಮಗು ಅನ್ನೋದು ವಿಭಿನ್ನವಾಗಿ ಅದು ಅಲ್ಲಿರೋದು ಶಾಲೆ ಮಗು, ಇಲ್ಲಿರೋದು ಮನೆ ಮಗು, ಎರಡೂ ನನ್ನ ಮಕ್ಕಳೇ. ಈ ಬಹಳ ಸಂತೋಷ. ನೀವು ಸಮಾನತೆ ದೃಷ್ಟಿಯಿಂದ ಈ ಜೀವನವನ್ನು ಮಾಡ್ಕೊಂಡು ಬಂದಿದ್ರಿ. ಇದರ ಮಧ್ಯದೊಳಗೆ ಗೋಕಾವಿ ಗೆಳೆಯರ ಬಳಗ ಬಹಳಷ್ಟು ನಿಮಗೆ ಏನೆಲ್ಲ ಅಂಗಳಗಳನ್ನು ದೊರಕಿಸಿಕೊಟ್ಟಂಥದ್ದು, ಅಥವಾ ಈ ಗೋಕಾವಿ ಗೆಳೆಯರ ಬಳಗದ ಸದಸ್ಯರು ನನಗೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಬಂದಿದ್ದೆ. ಆ ಗೆಳೆಯರ ಬಳಗದ ಪರವಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಸರ್, ಇಲ್ಲಿ ನನ್ನ ಗೆಳೆಯರ ಬಳಗ ಅಂದಾಗ ನನಗೆ ಹಲಸಂಗಿ ಗೆಳೆಯರ ನೆನಪಾಗ್ತಾರೆ ಸರ್, ಬೇಂದ್ರೆ ಬಳಗ ನೆನಪಾಗ್ತಾರೆ ಸರ್, ಇನ್ನು ಕರ್ನಾಟಕದಾಗ ಹಲವು ಪ್ರಸಿದ್ಧ ಗೆಳೆಯರ ಬಳಗ ನೆನಪಾಗ್ತಾರೆ ಸರ್. ಗೋಕಾವಿ ಗೆಳೆಯರ ಬಳಗ ಅಂದಾಗ ನನ್ನ ಮೊದಲನೆಯ ಸ್ನೇಹ ಆಚಾರ್ಯರು ಪ್ರಾಚಾರ್ಯರಂತ ಜಯಾನಂದ ಮಾದರ್ ಅವ್ರಿ, ಈಶ್ವರ್ ಚಂದ್ರ ಬೆಟಗೇರಿ ಅವ್ರಿ, ಅರುಣ್ ಡಾಕ್ಟರ್ ಅರುಣ್ ಸೌತಿಕ ಅವ್ರಿ,
ನಮ್ಮ ಶ್ರೀ ಮಲ್ಲಪ್ಪ ಜ್ಯೋತಾವರ್ ಅವ್ರಿ, ಈ ರೀತಿಯಾಗಿ ದೇಸಾಯಿ ಅವ್ರಿ ಸರ, ಅಶೋಕ್ ಲಗ್ಮಪ್ಪಗಳವ್ರಿ ಸರ, ಆಮೇಲೆ ವಿದ್ಯಾರೆಡ್ಡಿ ಅವರು, ಮತ್ತು ಡಾಕ್ಟರ್ ನಮ್ಮ ಇವ್ರದಾರಲ್ಲಿ ಸರ್ ಬುದ್ಧನ್ನ ಗುಡೇರ್ ಅವ್ರಿ, ಹಿಂಗೆ ಹಲವು ಬಳಗದವ್ರದ ಅಂದರೆ ಗೋಕಾವಿ ಗೆಳೆಯರ ಬಳಗದೊಳಗೆ ಜನಪದ ಕಲಾವಿದರಿದ್ದಾರೆ, ಸಾಹಿತಿಗಳಿದ್ದಾರೆ, ಶಿಕ್ಷಕರಿದ್ದಾರೆ, ಪ್ರಾಧ್ಯಾಪಕರಿದ್ದಾರೆ, ಪತ್ರಕರ್ತರಿದ್ದಾರೆ, ಸಮಾಜ ಸೇವಕರಿದ್ದಾರೆ, ಜೊತೆ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥವರಿದ್ದಾರೆ. ಇವರೆಲ್ಲರ ಪ್ರಭಾವ ನಿಮ್ಮ ನಿಮ್ಮ ಮೇಲೆ ಬೀರಿದೆ ಅಂತ ನಿಮ್ಗೆ ಅನಿಸ್ತದ? ಖಂಡಿತವಾಗಿ ಬೀರಿದ್ರಿ ಸರ್. ಇವತ್ತು ಸಣ್ಣ ಎಳೆ ಮಗು ಬಂದರೂ ಕೂಡ ಅವನನ್ನು ಅವನಲ್ಲಿ ಏನಂತ ತಿಳ್ಕೊಳ್ಬೇಕಾಯಿತು ಅದನ್ನೆಲ್ಲ ತಿಳ್ಕೊಳ್ತೇನೆ ಸರ್. ನಾ ಎಷ್ಟೇ ಬೆಳೆದನಂತ ಹೇಳಿ ನನ್ನಲ್ಲಿ ಹೆಮ್ಮೆ ಇಲ್ಲ ಸರ್. ನಾ ಒಬ್ಬ ಮಗು ಆಗಿ ಇವತ್ತೂ ಕೂಡ ಮಗು ಆಗಿದ್ದೆ ಅನ್ನೋವಂಥ ಹೆಮ್ಮೆ ಮತ್ತು ಪ್ರೀತಿ ನನ್ನಲ್ಲಿದೆ ಸರ್. ಹ್ಞೂ, ಭಾಳ ಸಂತೋಷ. ಈಗ ನಿಮ್ಮ ಸಾಹಿತ್ಯದ ವಿಷಯಕ್ಕೆ ಬಂದಾಗ, ನಿಮ್ಮ ಈ ಬರವಣಿಗೆಯ ವ್ಯವಸಾಯದ ವಿಷಯಕ್ಕೆ ಬಂದಾಗ, ಈವರೆಗೆ ಎಷ್ಟು ಕೃತಿಗಳನ್ನು ನೀವು ಲೋಕಾರ್ಪಣೆ ಮಾಡಿದ್ರಿ ಸರ್? ಈಗಾಗಲೇ ಒಂದು 13 ಕೃತಿಗಳು ಹೊರಗಡೆ ಬಂದಿದೆ. ನಿಮ್ಮ ಮೊಟ್ಟ ಮೊದಲ ಕೃತಿ ಯಾವುದು? ಕಾವ್ಯನ, ಕಥೆನ ಅಥವಾ? ಸರ್, ನಂದು ಆರಂಭದಲ್ಲಿ ನಾನು ಬರೆದಿದ್ದು ಹೊಂಗಿರಣ ಅಂತೇಳಿ ಕವಿತಾ ಸಂಕಲನ. ಮಗು ನಿನಗೊತ್ತು ಬರೆದಿರಿ ಸರ್. ಅಂದರೆ ಇವೆಲ್ಲ ಮಕ್ಕಳಿಗಾಗಿ ಬರೆದಿರೋದು? ಹೌದು ಸರ್, ಸುಮಾರು ಆಗಿ ನಾನು ಅರ್ಧಕ್ಕಿಂತ ಹೆಚ್ಚು. ನೀವು ಈ ಸಾಹಿತ್ಯ ಕ್ಷೇತ್ರದೊಳಗೆ ಹಲವು ಆಯಾಮಗಳಿದಾವ. ಹೌದು ಸರ್. ನೀವು ಮಕ್ಕಳಿಗಾಗಿಯೇ ಸಾಹಿತ್ಯ ಬರಿಬೇಕು ಅಂತ ಅಂದ್ಕೊಂಡದ್ದು ಯಾವಾಗ ಮತ್ತು ಏನಕ್ಕಾಗಿ? ಸರ್, ಮಕ್ಕಳ ಕನಸುಗಳಿಗೆ ರೆಕ್ಕೆ ಪುಚ್ಚ ಹಚ್ಚಿ ಅವ್ರನ್ನ ಆಕಾಶದತ್ತ ಈ ಪ್ರಬುದ್ಧ ಮಾನವ ಆಗಬೇಕು ಅನ್ನೋಂಥ ಕನಸಿತ್ತಲ್ರಿ ಈ ಸಾಹಿತ್ಯ. ನಿಮ್ಮ ಬರವಣಿಗೆಯ ಕಾವ್ಯ ಆಗಲಿ ಕತೆ ಆಗಲಿ ನೀವು ಮಕ್ಕಳಿಗಾಗಿ ಬರಿತಾ ಇದ್ರಿ. ಹೌದು ಸರ್. ಈ ಮಕ್ಕಳಿಗಾಗಿ ಬರೆದಂಥ ಕತೆಯ ಕಾವ್ಯ ಮಕ್ಕಳಿಗೆ ಹೋಗಿ ಮುಟ್ಟೈತಿ ಅಂತ ನಿಮ್ಗೆ ಅನಿಸ್ತದ? ಸರ್, ಖಂಡಿತವಾಗಿ ಮುಟ್ಟಿದ್ದೀರಿ ಸರ್. ಯಾಕಂದ್ರೆ ರೀ, ಆ ಮಕ್ಕಳು ನಾನು ಬಹಳಷ್ಟು ಬರೆಯೋದು ಬಿಟ್ಟಿಲ್ಲ ಸರ್. ನಾನು ಪ್ರಾಕ್ಟಿಕಲ್ ಆಗಿ ಅವರೆಲ್ಲ ಅವರ ಶರೀರದಾಗಿ ಇಳಿಸುವಂಥ ಕ್ರಿಯೆ ಮಾಡಿದ್ದೀನಿ ಸರ್. ಒಂದು ನಿಮಗೂ ಗೊತ್ತಿದೆ ರೀ ಸರ್, ಒಂದು ಜಾನಪದ ಲೋಕ ಅಂತೇಳಿ, ಮಕ್ಕಳ ಜಾನಪದ ಲೋಕ ಅಂತೇಳಿ ಮಾಡಿದ್ದು ಪುಸ್ತಕ. ನಮ್ಮ ಶಾಲಾ ಅಕ್ಷರದ ಅಂಗಳದೊಳಗೆ ಸಾವಿರಾರು ಮಕ್ಕಳು ಕೊನದಾಡಿದ್ದು, ನಲಿದಾಡಿದ್ದು, ಆಟಗಳನ್ನು, ದೇಶೀಯ ಆಟಗಳನ್ನೆಲ್ಲ ಸಾಹಿತ್ಯದೊಳಗೆ ಹಿಡಿದಿಟ್ಟಿದ್ದೀರಿ ಸರ್. ಮತ್ತೆ ಅದನ್ನ ಆಟ ಆಡಿಸಿ ಅವರಲ್ಲಿ ಇರುವಂತೆ ನೋಡಿಕೊಂಡಿದ್ದ ತಮಗೂ ಪರಿಚಯ ಭಾವಿಸಿಕೊಂಡಿದ್ದೇನೆ ಸರ್. ಬಸ್, ಈಗ ಮಕ್ಕಳ ಆಟಗಳಾಗಿರ್ಬೋದು, ಮಕ್ಕಳ ಹಾಡುಗಳಾಗಿರ್ಬಹುದು, ಮಹಿಳೆಯರ ಹಾಡುಗಳಾಗಿರ್ಬೋದು, ಈ ದೇಶೀಯತೆಯಿಂದ ಬಂದಂತ ಆ ಮೌಲ್ಯವನ್ನ ನೀವು ಸಾಹಿತ್ಯ ನೀವು ಒಂದು ನೆನಪು ಮಾಡ್ಕೋಬೇಕ್ರಿ. ಹೊತ್ತು ಮುಣಿಗಿತು ಲಾಲ ಹನ್ನೆರಡತ್ತಿನ ಬಾಲ, ಬಾಲ ಮೇಲೆ ಬಂಡಿ, ಬಂಡಿ ಮೇಲೆ ನೌಲ, ನೌಲ್ ಪುಚ್ಚಕಿತ್ತ ಚಿಗರಿ ಗೋಡಿಗೆ ಹಾಕಿ, ಚಿಗರಿ ಹೋಗು ಜಾನ ಜಾನಕ ಜಲ್ಲಿ, ಕಂ ಕಮ್ಮಲಪ್ಪ ಕೈ ಮುಗಿಯಪ್ಪ, ಯಾವ್ರ ತಕ ಗೋಕಾಕತನ, ಹಿಂಗ ಓತ ಪ್ರೋತವಾಗಿ ಹಾಡು ಇನ್ನೂ ಹೋಗ್ತದೆ ಸರ್. ಟಾಂಗ ಬಳಲ್ಕಾಯಿ, ಟೀಂಗ ಬಳಲ್ಕಾಯಿ, ಕಾಸೂರು ಕಮಲ, ಏಸೂರು ಮಲ, ಧನ ಎಲ್ಲಿದಾವ್, ಕರ ಎಲ್ಲಿದಾವ್, ಹಳ್ಳ ಬಂತು ಹಾರೋರು ಪೋರಿ, ಡೊಳ್ಳ ಬಡಿಯೋ ಡಂಬರ್ ಪೋರಿ, ಡಂಬರ್ ಪೋರಿ ಗಾರೇಟ, ಚೆನ್ನಿಗೆ ಮೋರೇಟ, ನಂದಿಗೆ ನಡ್ಕಟ್ಟ, ಬಸವನ್ಗ ಹನ್ಪಟ್ಟ, ಹಿಂಗ ಮಕ್ಕಳಲ್ಲಿ ಅಗಾಧವಾದಂತಹ ಹಾಡುಗಳದಾರ ಸರ್. ಅಂಥವನ್ನೆಲ್ಲ ಸಂಗ್ರಹಿಸಿ ನಾ ಪುಸ್ತಕೀಕರಣ ಮಾಡಿದ್ದೇನೆ ಸರ್ ಅದನ್ನೆಲ್ಲ. ಬಹಳ ಸಂತೋಷ. ಈಗ ನೀವು ರಿಟೈರ್ಡ್ ಆದಮೇಲೆ, ಅಂದರೆ ಇದು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿ ಆದಮೇಲೆ ಮುಂದೆ ಏನು ಮಾಡಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡಿದ್ದೀರಿ? ಸರ್, ನನ್ನ ಆಲೋಚನೆ ಅಂದರೆ ಸಾಯೋವರಿಗೆ ಓದಬೇಕು, ನಾವು ಓದಿದ್ದನ್ನು ಬೋಧನೆ ಮಾಡಬೇಕು, ಯಾವುದೇ ಸಂಭಾವನೆ ಅಪೇಕ್ಷೆ ಏನಿಲ್ಲ ಸರ್. ಯಾರಿಗೆ ನಿರ್ಗತಿಕರದಾರೋ, ಯಾರಿಗೆ ಓದಿ ಮುಟ್ಟಿಲ್ಲೋ ಅಂಥವ್ರಿಗೆ ನನ್ನ ಕೊನೆ ದಿನಮಾನವರೆಗೆ ಅಂಥವ್ರಿಗೆ ಈ ವಿದ್ಯೆಯನ್ನು ಮುಟ್ಟಿಸ್ಬೇಕು, ಅವ್ರ ಜೊತೆಯಲ್ಲಿರಬೇಕು ಅನ್ನುವಂಥ. ಯಾಕಂದರೆ ಬಹಳಷ್ಟು ಜನರಿಗೆ ಏನಿರ್ತದೆ ಅಂತಂದರೆ, ಒಬ್ಬ ವೈದ್ಯ ಇದ್ದ ಅಂತಂದರೆ ಅವ್ರ ಮಕ್ಕಳು ನನ್ನ ಮಕ್ಕಳು ವೈದ್ಯರು ಆಗಲಿ ಅಂತ ಅಂದ್ಕೊಳ್ತಾರೆ. ಪ್ರೊಫೆಸರ್ ಇದ್ದಂದ್ರೆ ನನ್ನ ಮಗನು ಪ್ರೊಫೆಸರ್ ಆಗಲಿ ಅಂತಾರೆ, ಇಂಜಿನಿಯರ್ ಇದ್ದಂದ್ರೆ ನನ್ನ ಮಗನು ಇಂಜಿನಿಯರ್ ಆಗಲಿ ಅಂತಾರೆ. ನೀವು ಶಿಕ್ಷಕರಾದಂಥವ್ರು, ನಿಮ್ಮ ಮಗ ಶಿಕ್ಷಕ ಆಗಲಿ ಅಂತ ಯಾವತ್ತಾದರೂ ಬಯಸಿದ್ದೈತ್ಯಾ? ಸರ್, ನನಗೆ ಮೊದಲು ಆಸೆ ಇತ್ತು ಸರ್, ನಮ್ಮ ಅವ್ರ ತಾಯಿದೇ ಇತ್ತು ನಂದು ಐತ್ರಿ ಸರ್. ಆದ್ರೆ ಅವನ ಒಲವು ಬೇರೆ ಇದ್ದಾಗ ಅವಾಗ ನಾವು ಹಿಂಸೆ ಆಗಬಾರ್ದು ನಮ್ಮ ಮಾತುಗಳಂತ ಹೇಳಿ ಅವನ ಪ್ರಬುದ್ಧತೆಗೆ ಬಿಟ್ಬಿಟ್ಟಿರಿ ಸರ್ ಅದನ್ನ. ಈ ಸಾಹಿತ್ಯದ ಮೂಲಕ ನೀವು ಜನರಿಗೆ ಏನು ಹೇಳೋದಕ್ಕೆ ಹೊರಟಿದ್ರಿ? ಸಾಹಿತ್ಯ ನಮ್ಮ ಯಾಕಂದ್ರೆ ಈಗಾಗಲೇ ಕನ್ನಡ ಸಾಹಿತ್ಯದೊಳಗೆ ಹೇರಳವಾಗಿರ್ತಕ್ಕಂಥ ಬರವಣಿಗೆ ಐತಿ ನಮ್ಮಲ್ಲಿ. ಹೌದು ಸರ್. ರಾಘವಾಂಕ ಹರಿಹರ ರಾಘವಾಂಕರನ್ನ ಹಿಡ್ಕೊಂಡು ಇತ್ತೀಚೆಗಿನ ಭೈರಪ್ಪನವರವರೆಗೆ ಅಥವಾ ಕುಮ್ಮಿವಿವರೆಗೆ ಚಂದ್ರಶೇಖರ್ ಕಂಬಾರವರವರೆಗೆ ಏನೆಲ್ಲ ಹೇಳಿದ್ದಾರೆ, ನಿಮ್ಮ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರಿ? ಸರ್, ಹರಿಹರ ರಾಘವಾಂಕ ಕುಮಾರವ್ಯಾಸ ಆ ಜೊತೆಗೆ ಇವತ್ತಿನ ಇತ್ತೀಚಿನ ಎಲ್ಲ ಕವಿಗಳನ್ನ ನೆನಪಿಸಿಕೊಂಡಾಗ
ಇನ್ನೂ ಅವರಿಗೆ ತೋಚದ ಕೆಲವಷ್ಟು ವಿಚಾರಗಳು ಹಾಗೆ ಉಳಿದಿದ್ದಾರೆ ಸರ್. ನಾನು ಅದು ಓದ್ತಾ ಓದ್ತಾ ಇದ್ದಾಗ ಏನು ಉಳಿದಿದೆ ಇಲ್ಲಿ ಅಂತವೆಲ್ಲ ಒಂದಿಷ್ಟು ಏನು ಮಾಡಿದ್ವಿ, ನನ್ನ ಮೆದುಳಿನ ಮೂಲೆಯೊಳಗೆ ಇಟ್ಕೊಂಡಿದ್ದೀನಿ ಸರ್. ಅದನ್ನು ಅವಕಾಶ ಸಿಕ್ಕರೆ ಬರೀಬೇಕು, ಅದನ್ನು ಹೊರಗಡೆ ತರಬೇಕು, ಸಮಾಜಕ್ಕೆ ಮುಟ್ಟಿಸ್ಬೇಕು ಅನ್ನೋಂಥ ಒಂದು ಹಿರಿದಾದಂಥ ಆಸೆ ಸರ್. ಒಂದು ಇನ್ನೊಂದು ನಿಮ್ಮದೇ ಆದ ಸ್ವಂತ ಸಂಸ್ಥೆಯನ್ನು ಕಟ್ಟಿ, ಯಾಕಂತ ಕೇಳಿದ್ರೆ ಈಗ ಕಾನ್ವೆಂಟ್ಗಳು ಬೆಳೀತಾ ಇದ್ದಾವ, ಹೊಸ ಹೊಸ ಸಂಸ್ಥೆಗಳು ಬೆಳೀತಾ ಇದ್ದಾವ, ನಿಮಗೂ ಅಂಥದ್ದೊಂದು ಸಂಸ್ಥೆ ಕಟ್ಟಿ ಒಂದಿಷ್ಟು ದುಡ್ಡು ಮಾಡಬೇಕು ಅನ್ನುವಂಥ ಆಲೋಚನೆ ಏನಾದರೂ ಬಂದಿದ್ದು ಸರ್? ಇಲ್ಲಿ ಆ ಆಲೋಚನೆ ಅಂತೂ ಖಂಡಿತವಾಗಿ ಸರ್, ಯಾಕಂದರೆ ಇವತ್ತು ನಮ್ಮ ಶಿಕ್ಷಣ ಮಾರಾಟದ ಸರಕು ಆಗಿದೆ, ಅದು ಆಗಬಾರ್ದು ಅನ್ನೋಂಥ ಆ ನೋದಲ್ಲೇ ನಾ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿಸ್ತಾರೆ. ಬಹಳ ಸಂತೋಷ ಇಲ್ಲಿವರೆಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮ್ಮ ಹೇ ಸೀತಾರಾಮ್ ಯೂಟ್ಯೂಬ್ ಚಾನಲ್ದೊಂದಿಗೆ ಬಂದು ನಾಲ್ಕು ಮಾತುಗಳನ್ನು, ನಿಮ್ಮ ಬದುಕಿನ ಹಲವು ಮಗ್ಗುಲುಗಳನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ, ಮತ್ತು ನೀವು ಇನ್ಮೇಲೆ ನಿವೃತ್ತಿಯ ಹಂತದಲ್ಲಿದ್ದೀರಿ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ತಿಳ್ಕೊಂಡು ಹೇ ಸೀತಾರಾಮ್ ಬಳಗ ಶುಭವನ್ನು ಹಾರೈಸ್ತದೆ, ಜೊತೆಗೆ ಗೋಕಾವಿ ಗೆಳೆಯರ ಬಳಗವು ಕೂಡ ನಿಮ್ಮನ್ನು ಅಭಿನಂದಿಸ್ತದೆ. ತಮಗೆ ನಮಸ್ಕಾರ ಸರ್. ನಿಮ್ಮ ಶುಭ ಹಾರೈಕೆ ನನಗೆ ಯಾವತ್ತೂ ಇರ್ತದೆ. ಹೇ ಸೀತಾರಾಮ ವಾಹಿನಿಗೆ ನನ್ನ ಕರೆದು ನನ್ನೊಟ್ಟೆಗೆ ಇಲ್ಲಿವರೆಗೆ ಮಾತಾಡೋದಕ್ಕಾಗಿ ನಿಮಗೂ ಮತ್ತು ವೀಕ್ಷಕರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ.